ವಾಕ್ಯವನ್ನು ಹಂಚ್ಕೊಳ್ಳೋದಕ್ಕೆ ನಮ್ಮ ಹಿರಿಯ ಸಹೋದರಂತ ಸೌರ ಚಾಲ್ ಸುರೇಶ್ ಅವರನ್ನ ಮುಂದೆ ಬರಬೇಕಾಗಿ ನನ್ನ ತಾಲ್ಮೆಯಿಂದ ಕೇಳ್ಕೊಳ್ಳುತ್ತೇನೆ ರಾಜಾದಿ ರಾಜನು ಕರ್ತಾದಿ ಕರ್ತನು ತಾನೊಬ್ಬನೇ ಉಳ್ಳವನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ಸರ್ವಶಕ್ತನಾದ ತಂದೆಯ ದೇವರಿಗೆ ಏಸು ಕ್ರಿಸ್ತನ ಮುಖಾಂತರ ಸ್ತೋತ್ರ ಘನಮಾನ ಮಹಿಮೆಗಳು ಸದಾ ಉಂಟಾಗಲಿ ಆಮೇಲೆ ಕರ್ತನಲ್ಲಿ ಪ್ರಿಯರೇ ನೀತಿ ಸ್ವರೂಪನಾದಂತಹ ಸರ್ವಶಕ್ತನಾದ ತಂದೆಯ ದೇವರು ಎಲ್ಲಾ ಒಡಂಬಡಿಕೆಗಳನ್ನ ತಾನೇ ನೆರವೇರಿಸ್ತೀನಿ ಅಂತ ಹೇಳಿದ್ದಾರೆ ನನ್ನ ಪಾಪನಾಗ ಕ್ಷಮಿಸೋದು ನಾನು ಕ್ಷಮಿಸ್ತೀನಪ್ಪ ಅಂತ ಪುಣೃತೇ ಬರೆಸೋದು ನಾನೇ ಬರ್ಸ್ತೀನಿ ಶುದ್ಧೀಕರಣ ಮಾಡೋದು ನಾನೇ ಶುದ್ಧೀಕರಣ ಮಾಡ್ತೀನಿ ನನಗೆ ಬಿಡುಗಡೆ ದೈಪಾಲಿಸೋದು ಸ್ಮಶಾನದಿಂದ ಸಾವಿಂದ ಈ ದುಷ್ಟ ಪ್ರಪಂಚದಿಂದ ಧರ್ಮಶಾಸ್ತ್ರದ ಶಾಪಗಳಿಂದ ಬಿಡುಗಡೆಗಳ ದಯಪಾಲ್ಸೋದು ನಾನೇ ಮಾಡ್ತೀನಪ್ಪ ಆದರೆ ಒಂದೇ ಒಂದು ನಾವು ದೇವರ ಹತ್ರ ಮಾಡ್ಕೊತೀವಿ ಅದೇ ಸ್ನಾನ ಅಲ್ಲೊಂದು ಕಡೆ ತಂದೆ ಹತ್ರ ದೇವ್ರ ಹತ್ರ ಹೋಗಿ ಒಂದು ಪ್ರಮಾಣ ಮಾಡ್ತೀನಿ ಈ ಲೋಕಕ್ಕೆ ಸತ್ತೋಗ್ಬಿಟ್ಟಿದ್ದೀನಿ ನನಗೂ ಈ ಪ್ರಪಂಚಕ್ಕೂ ಏನಿಲ್ಲ ಸಂಬಂಧ ಇಲ್ಲ ಇನ್ಮೇಲಿಂದ ಕರ್ತನಾದ ದೇವರೇ ನಿನಗೋಸ್ಕರ ನಾನು ಬದುಕ್ತೀನಿ ಬಾಳ್ತೀನಿ ಎರಡನೇದು ಹೇಳ್ತೀರಾ ನಾವು ಪಾಪಕ್ಕೆ ಸತ್ತೋಗ್ಬಿಟ್ಟು ನೀತಿಗಾಗಿ ಬೆಳದತೀವಿ ಸೊ ಪರಿಶುದ್ಧವಾಗಿರೋ ತಂದೆ ಆ ದೇವ್ರ ಮುಂದೆ ಒಬ್ಬ ಭಕ್ತ ಒಬ್ಬ ನೀತಿವಂತ ಒಬ್ಬ ಸದ್ಭಕ್ತ ಒಂದು ಪರಿಶುದ್ಧವಾಗಿರೋಂಥ ಮನುಷ್ಯ ಮಾಡ್ಕೊಳ್ಳೋಂಥ ಅತಿ ಶ್ರೇಷ್ಠವಾಗಿರೋ ಒಡಮಡಿಕೆ ಇದನ್ನ ಬೈಬಲ್ನಲ್ಲಿ ಕ್ರಿಸ್ತನ ಮರಣಕ್ಕೆ ಹೋಲಿಕೆ ಆಗಿದೆ ದೀಕ್ಷಾ ಸ್ನಾನ ತಗೊಬೇಕಾದ್ರೇನೆ ಸೊ ಹೋದ್ರ ಹೇಳಿದ್ರು ಒಂದು ಧರ್ಮನ ನೆರವೇರಿಸಿದೀರ ನೀವು ಯೇಸು ಕ್ರಿಸ್ತನ ಶಿಷ್ಯರಾಗಬೇಕು ಅಂದ್ರೆ ದೀಕ್ಷಾ ಸ್ನಾನ ತಗೊಳ್ಳೇಬೇಕು ಆವಲ್ಲೇ ಶಿಷ್ಯರಾಗಕ್ಕೆ ಸಾಧ್ಯ ಮೂರನೇದು ಹೇಳಿದ್ರು ಬ್ರದರು ದೀಕ್ಷಾ ಸ್ನಾನ ತಗೊಂಡಿದ್ದೇನೆ ನಿಮ್ಗೆ ಪವಿತ್ರಾತ್ಮ ಶಕ್ತಿ ಬರುತ್ತೆ ಯಾದಿಕ್ಕೆ ಯಾಕೆ ಅಂದ್ರೆ ಸೈತಾನನ್ನು ಕೇಳಿಸ್ಕೊಳ್ತಾ ಇದ್ದ ನೀವು ಮಾಡ್ಕೊಳ್ತೀರಾ ಒಡಂಬಡಿಕೆನ ವಾ ಪ್ರಪಂಚಕ್ಕೆ ಸತ್ತೋಗ್ಬಿಡ್ತೀಯಪ್ಪ ನೀನು ನೀತಿಗ್ ಬದುಕ್ ಬಿಡ್ತೀಯಾ ಎಲ್ಲಿ ನೋಡೋಣ ಒಂದ್ ಸ್ವಲ್ಪ ನಿನ್ಗೂ ನನಗೂ ಅವನ್ನ ಚಾಲೆಂಜ್ ಮಾಡಕ್ಕೆ ಯಾವ ಶಕ್ತಿನೂ ಸಾಧ್ಯ ಎಕ್ಸೆಪ್ಟ್ ಪವಿತ್ರ ಆತ್ಮ ಸೊ ಆ ದೇವ್ರು ಏನ್ ಮಾಡ್ತಾರೆ ಶಕ್ ಅಂತ ಪವಿತ್ರ ಆತ್ಮ ಕೊಡ್ತಾರೆ ಕೊಟ್ಟಿದ್ದೇನೆ ಸ್ವಾಮಿಗೆ ಏನಾಯ್ತು ಶೋಧನೆ ಬಂತು ಶೋಧನೆಗಳನ್ನ ಜಯಿಸದಿಕ್ಕೆ ಪರಮಾತ್ಮ ನಮಗೆ ದೀಕ್ಷಾ ಸ್ನಾನ ಹೊಂದಿದ್ದೇನೆ ಎನ್ನದೇ ಪಾಲಿಸ್ತಾರೆ ಪವಿತ್ರಾತ್ಮನ ದಯಪಾಲಿಸ್ತಾರೆ ಕರ್ತನಲ್ಲಿ ಪ್ರಿಯರೇ ಪವಿತ್ರಾತ್ಮನು ಬಂತು ಒಡಿ ಬಿಕನು ನಡೀತು ಪರಮಾತ್ಮ ಕೆಲವು ಮಾತುಗಳು ಹೇಳ್ತಾರೆ ನಿಮ್ ಬಗ್ಗೆ ನಾನು ಅನ್ಕೊಳ್ತೀನಿ ನನ್ನ ಲೈಫ್ ಅಲ್ಲಿ ಇದುವರೆಗೂ ಯಾರೂ ಆ ಮಾತುಗಳನ್ನ ಹೇಳಿಲ್ಲ ದೇವ್ರೊಬ್ಬರು ಬಿಟ್ಟು ಅವ್ರು ಹೇಳ್ತಾರೆ ನಿಮ್ಮನ್ನ ಕತ್ಲೆಯಿಂದ ಬೆಳಕಕ್ಕೆ ತಂದ್ಬಿಟ್ಟಿದ್ದೀನಿ ಅಸತ್ಯದಿಂದ ಸತ್ಯವಂತರಾಗಿ ಮಾಡಿದ್ದೀನಿ ಕತ್ತಲೆಯಿಂದ ದಿನದ ಮಕ್ಕಳಾಗಿ ಮಾಡಿದ್ದೀನಿ ಒಡಂಬಡಿಕೆಯ ಮಕ್ಕಳಾಗಿ ಮಾಡಿದ್ದೀನಿ ಪುನರುತ್ಥಾನದ ಮಕ್ಕಳಾಗಿ ಮಾಡಿದ್ದೀನಿ ದೇವರ ಮಕ್ಕಳಾಗಿ ಮಾಡಿದ್ದೀನಿ ಒಡಂಬಡಿಕೆಯ ಮಕ್ಕಳಾಗಿ ಮಾಡಿದ್ದೀನಿ ಯಾರೀ ಮಾಡ್ತಾರೆ ಇಷ್ಟೊಂದು ನಾವು ಯಾರು ಬೈಬಲ್ ಪ್ರಕಾರ ಅಂತ ಭಕ್ತನಾದ ಅಬ್ರಹಾಂ ನಮ್ಮ ಮೂಲ ತಂದೆ ಆತನ ನಂಬಿಕೆ ನಾನು ನೋಡಿ ದೇವ್ರು ನೀತಿವಂತನು ಅಂತ ಕರೆಯಲ್ಪಟ್ಟಿಸ್ಕೊಂಡಂತ ಮಹಾವ್ಯಕ್ತಿ ನಂಬಿಕೆಗೆ ತಂದೆ ಯಹೋವ ದೇವ್ರ ಮುಂದೆ ಪ್ರಾರ್ಥನೆ ಮಾಡ್ಬೇಕಾದ್ರೆ ನಾನು ಬೂದಿ ನಾನು ಧೂಳು ನಮ್ಮನ್ನ ತಂದೆ ಆ ದೇವ್ರ ನನ್ನ ಮಕ್ಕಳು ಅಂದ್ರೆ ಅಂಬಾನಿ ಬಂದಂತನ ನೀವೆಲ್ಲ ನನ್ನ ಮಕ್ಕಳು ಅಂತನ ಇಲ್ಲ ಯಾಕೆ ನೀವು ಮಕ್ಕಳಾದ್ರೆ ಹಕ್ದಾರ ಆಗ್ತೀರಾ ಹಗ್ದಾರರು ಅಂದ್ರೆ ನೀವು ಅವನ್ ಅಲ್ಲಿರೋ ಆಸ್ತಿನಲ್ಲಿ ಆಗ್ತೀರಾ ಆದ್ರೆ ದೇವ್ರ ನನ್ನ ಮಕ್ಕಳು ಅನ್ಬೇಕಾದ್ರೆ ಅದೇನು ಅರ್ಥ ಆಗ್ತಾರೆ ನನ್ನ ಹಗ್ದಲ್ಲಿ ಪಾಲ್ಗಾರ್ ಇದ್ದೀರಾ ಬನ್ನಿ ಬೇಕು ನಿಮ್ಗೆ ಅಷ್ಟು ಒಳ್ಳೆ ದೇವ್ರನ್ನ ನಾವು ನೋಡೋಕೆ ಆಗೋದಿಲ್ಲ ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದಂತೆ ಬೆಳ್ಳಗ್ ಮಾಡ್ತೀನಿ ಯಾರು ಹೇಳ್ತಾರೆ ಈ ಮಾತು ನಾನು ಒಂದ್ ತಪ್ಪು ಮಾಡಿದ್ರೆ ನಮ್ ಕ್ರಿಸ್ಟಫರ್ ಶ್ರಮಿಸ್ಬೋದು ಬೇರೆಯವರು ಶಮಿಸಲ್ಲ ನಾನು ನಿಮ್ ವರೋ ನಿಮ್ ವಿರೋಧವಾಗಿ ಒಂದ್ ತಪ್ಪು ಮಾಡಿದ್ರೆ ನಿಮ್ಗೆ ಎಷ್ಟು ದುಃಖ ಆಗ್ಬಿಡ್ತದೆ ನಿಮ್ ಹೃದಯಕ್ಕೆ ಅಂದ್ರೆ ನಾನೊಂದು ಖಡ್ಗ ತಗೊಂಡು ಹೊಡೆದಷ್ಟು ಬೇಜಾರಾಗ್ಬಿಡ್ತದೆ ನನ್ನ ನನ್ನೆರಡು ನೀವು ಮುಟ್ಟಿಸ್ಕೊಳಕಾಗಲ್ಲ ನಾನು ಇವಾಗ ಒಂದು ಅಪ್ಲಿಕೇಶನ್ ನಾನು ಬಹಳ ದೊಡ್ಡ ಪಾಪಿ ಸಾರ್ ನಾನು ಅನೀತಿವಂತನು ನನಗೆ ಜಾಬ್ ಬೇಕು ಯಾರು ಕೊಡುತ್ತ ಎಕ್ಸೆಪ್ಟ್ ಜೀಸಸ್ ಪಾಪಿಗಳ ಗೆಳೆಯನು ನಾನು ನೀತಿವಂತರಿಗೆ ಯಾವ ವೈದ್ಯನೂ ಬೇಡ ಆರೋಗ್ಯ ಇರೋನ್ಗೆ ಯಾವ ವೈದ್ಯನೂ ಬೇಡ ಆದರೆ ಕಾಯಿಲೆಯಲ್ಲಿರೋನ್ ಬೇಕು ಸ್ವಲ್ಪ ಮನುಷ್ಯ ಏನು ಅಂತ ಬೈಬಲ್ ನೋಡಿದರೆ ನೋಡಿದ್ರೆ ಒಂದು ಬೂದಿ ಒಂದು ಮಣ್ಣು ಒಂದು ಕನಸು ಎ ಡ್ರೀಮ್ ಒಂದು ಹಬೆ ಎ ವೇಪರ್ ಜೇಮ್ಸ್ ಹೇಳ್ತಾರೆ ಒಂದು ಅಡವಿಯ ಹುಲ್ಲು ಒಂದು ಹೋಗುತ್ತಿರುವ ಮೋಡ ನಮ್ಮ ಲೈಫ್ ಅಷ್ಟೇ ಇದು ತಾಯಿ ಗರ್ಭ ಭೂಮಿ ಗರ್ಭ ಯವ ಮಕ್ಕಳು ಮತ್ತೊಗ್ತಿ ಮಕ್ಕಳಾದಾಗ ಏನು ಅಂತ ಯವನ ಓಲ್ಡ್ ಏಜ್ ಎರಡೇ ನಾನು ಅದು ದಾಟ್ಬಿಟ್ಟೆ ಯಾವ ಇದ್ದೀನಿ ಓಲ್ಡ್ ಏಜ್ ಓಲ್ಡ್ ಏಜ್ ಅಂದರೆ ಏನಂತಾರೆ ಒಂದು ಕಟ್ಟಿಕೆ ಎ ಡ್ರೈ ವುಡ್ ಒಣಗಿರೋ ಒಂದು ಕಟ್ಟಿಗೆಯ ಏನಕ್ಕೆ ಉಪಯೋಗ ಆಗುತ್ತೆ ಸುಡಕ್ಕೆ ಅಷ್ಟೇ ಹಿಂಗೆ ಅಂದ ಹಿಂಗೆ ಅಂದೆ ನಮ್ಮ ಪ್ರೊಫೆಸರು ನಮ್ಮ ಚಾಲ್ಸ್ ಗೊತ್ತಿದ್ದಾರಾ ನಿಮಗೆ ಅಂತ ಇನ್ನೊಬ್ಬರು ಕೇಳಿದ್ದಾರೆ ಹಾಂ ಗೊತ್ತು ಮೇಡಮ್ ನಮ್ಮ ನಂಗೆ ಚೆನ್ನಾಗಿ ಗೊತ್ತವರು ಅವ್ರ ಮನೆಗೆ ಗೊತ್ತು ಏ ನನ್ನ ಮಗಳು ಮದುವೆ ಅಡ್ರೆಸ್ ಇಲ್ಲ ಸ್ವಲ್ಪ ಸುರೇಶ್ನ ಕರ್ಕೊಂಡ್ಬಂದ್ಬಿಡಪ್ಪ ನಾನು ಹೋಗಿದ್ದೀನಿ ಹೋಗಿ ಮುಂದೆ ಕೂತಿದ್ದೀನಿ ಮೇಡಮ್ ಹಿಂಗೆ ಹೋಗ್ತಾರೆ ಮೇಡಮ್ ಹಂಗೆ ಬರ್ತಾರೆ ನನ್ನ ಕಡೆ ತಿರುಗೂ ನೋಡ್ತಾ ಇದ್ದ ಏನಪ್ಪಾ ಹಿಂಗಾಗೋಯ್ತೆ ಅಂತ ನಾನೇ ಎದ್ಬಿಟ್ಟು ನಮಸ್ತೆ ಮೇಡಮ್ ಅಂದೆ ನಮಸ್ತೆ ರೀ ತುಂಬ ಸಂತೋಷ ನೀವು ಮದುವೆಗೆ ಬಂದಿದ್ದಕ್ಕೆ ಯಾರು ಅಂದರು ನಾನು ಸುರೇಶ್ ಮೇಡಮ್ ಅಂದೆ ಏನ್ರಿ ಹಿಂಗಾಗಿ ಹೋಗಿದ್ದೀರಾ ಮುದಿ ತಾತಾ ತರ ಹೆಂಗಿದ್ರಿ ನೀವು ಗೊತ್ತರ ಸ್ಟೂಡೆಂಟ್ ಲೈಫ್ ಅಲ್ಲಿ ಇದೇನ್ರಿ ನೀವು ಹಿಂಗಾಗಿ ಹೋಗಿದ್ದೀರಾ ನೀವು ಹೇಳಿದಿರಿ ನಮ್ಮ ತಿನ್ನಿದ್ರೆ ನಮ್ ಬದೇ ಇಲ್ಲ ಅಷ್ಟು ಜಲ್ದಿ ಲೈಫ್ ಏನಾಗಿದೆ ಹೋಗ್ಬಿಟ್ಟಿದ್ರಿ ಲಾಳದಂತೆ ದಿನಗಳು ಪಟಪಟ 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 ಅಂತ ಸೀರೆ ಇದು ಪವರ್ ಲೂಮ್ ಅಲ್ಲಿ ಒಡೋದಲ್ಲ ಸೀರೆ ಸ್ಯಾರಿ ಆತರ ನಾನು ಹೇಳ್ತೀರಾ ವರ್ಡ್ಸ್ ಎಲ್ಲ ಬೈಬಲ್ ದೇನೆ ಕೊಟೇಶನ್ಸ್ ಕೋಟ್ ಮಾಡ್ತಿಲ್ಲ ಟೈಮ್ ಆಗಲ್ಲ ನನಗೆ ಒಂದು ಸಬ್ಜೆಕ್ಟ್ ಸ್ವಲ್ಪ ಲಾಂಗ್ ಸೊ ಅದಕ್ಕೇನೆ ವಾಟ್ಸಪ್ ಕೊಟ್ಟು ಮಾಡಕ್ ಅವಾಯ್ಡ್ ಮಾಡ್ತೀವಿ ಕ್ರಿಸ್ಟಫರ್ ಮಧ್ಯದಲ್ಲಿ ಒಂದ್ಸತಿ ಹಿಂಗ್ ನೋಡ್ತಾರೆ ಅವಾಗ ನಂಗೆ ಟೈಮ್ ಆಯ್ತು ಅಂತ ಹೇಳ್ಬಿಟ್ಟಿಸ್ತು ಬಹಳ ಮುದ್ದು ಕ್ರಿಸ್ಟಫರ್ ನನ್ ಮಗನ್ ತರಾನೆ ನನಗ್ ವಯಸ್ಸು ಜಾಸ್ತಿ ಆಗಿದೆ ಕಾಣಿಸಿಕ ಅಷ್ಟೇ ಬಹಳ ದೊಡ್ಡ ಕುಟುಂಬ ನಮ್ ರಾಜು ಬ್ರದರ್ದೇ ಆಗ್ಲಿ ಇವ್ರದೇ ಎಲ್ಲ ಬಾರ್ನಾಗೇನು ಕ್ರಿಶ್ಚಿಯನ್ಸ್ ಎಲ್ಲ ನ್ಯೂ ಕ್ರಿಯೇಷನ್ ಮನೆ ಮನೆ ಕುಟುಂಬ ಕುಟುಂಬನೇ ಸತ್ಯದಲ್ಲಿದ್ದಾರೆ ಎಲ್ಲೆಲ್ಲೋಕ್ ಸೇವೆ ಮಾಡ್ತಾರೆ ಅದನ್ನ ಹೇಳೋಕ್ಕೆ ಆಗಲ್ಲ ನೋಡಿ ಈ ತರ ಸಭೆ ಸೇರ್ಸಿದ್ರೆ ಇಂಥ ಒಂದು ಸ್ಟೇಜ್ ಹಾಕೊಟ್ಟು ಇಂಥ ಒಳ್ಳೆ ಪ್ಲಾಟ್ಫಾರ್ಮಲ್ಲಿ ಮಾತಾಡೋಂದ್ರೆ ಯಾರು ಬೇಕಾದರೂ ಮಾಡಬಹುದು ಎದ್ದು ಕಸ ಗುಡಿಸಿ ಎರಡ್ ಮೂರ್ ಸತಿ ನೆಲ ಒರೆಸಿ ಚೇರ್ ಎಲ್ಲ ತಂದು ಜೋಡಿಸಿ ಈ ಸೆಟ್ಸ್ ಎಲ್ಲಾ ಅರೇಂಜ್ ಮಾಡಿ ಕೆಳಗಡೆ ನೀರೆಲ್ಲ ಟ್ಯಾಂಕ್ ಎಲ್ಲ ತೊಳೆದು ಅದಕ್ಕೆ ನೀರೆಲ್ಲಾ ಬಿಟ್ಟು ಬಂದಿರೋ ಸಹೋದರಿಗೆ ಅತಿಥಿ ಸತ್ಕಾರಿಗಳನ್ನ ತೋರಿಸಿ ಒಂದು ಸಭೆಯಾಗಿ ಸೇರ್ಸಿ ಅದಕ್ಕೆ ದೇವ್ರು ಪರಲೋಕನೇ ತಗೋ ಮಗನೇ ನಿಂಗೆ ಬೇಕಾದ್ರೆ ಅನ್ಬಿಟ್ಟಿದ್ದಾರೆ ಒಂದ್ ಲೋಟ ನೀರ್ ಕೊಟ್ರೆ ಯೋಹೋನು ಕೊಟ್ಟಾಯ್ತಂತ ಎಂತ ದೊಡ್ಡ ಮಾತು ಸೊ ನೀವೆಲ್ಲ ಯಾರಪ್ಪ ಹೇಳುತ್ತೆ ಬೈಬಲ್ನಲ್ಲಿ ಅಂದ್ರೆ ಧೂಳಲ್ಲ ಮಣ್ಣಲ್ಲ ಅಡವಿಯ ಹುಲ್ಲಲ್ಲ ಹುಲ್ ಬದಲು ಈವತ್ತು ನೀವೆಲ್ಲ ಲೆಬನಾನ್ ದೇರ್ ವೃಕ್ಷದ ಮರಗಳೂ ಚೇಂಜ್ ಮಾಡ್ಬಿಟ್ರು ಜೀಸಸ್ ಚೇಂಜ್ ಮಾಡ್ಬಿಟ್ರು ಜಹೋ ಇವ ನಾನು ಹುಲ್ಲಲ್ಲ ನಾನು ಖರ್ಜೂರದ ಮರದಂತಿದ್ದೇನೆ ನೀತಿವಂತರಾದರೋ ಕರುದು ಖರ್ಜೂರದ ಮರದಂತಿರುವರು ಅವರು ಒಲವಿಯಮ್ಮ ಒಲವಿಯ ಮರಗಳು ಆಲಿವ್ ಟ್ರೀಸ್ ಅವರು ದ್ರಾಕ್ಷಿಯ ಬಳ್ಳಿಗಳು ನನ್ನಲ್ಲಿ ಸೇರ್ಕೊಂಡಿರೋ ಅಂತ ಅಂಗಗಳು ನೇಮೇನಾಯ್ತು ಇವಾಗ ಚೇಂಜ್ ಆಯ್ತು ಸೊ ನಿಮಗೆ ದೇವ್ರು ಏನಪ್ಪ ಆದ್ರು ಅಂದ್ರೆ ಒಂದ್ ಕಡೆ ದೇವ್ರು ಒಂದ್ ಕಡೆ ತಂದೆ ಮಕ್ಕಳಿಗೆ ತಂದೆ ಇದ್ದೀರಿ ಎಷ್ಟ್ರೀ ಕಷ್ಟ ಪಡ್ತೀರ ಬೆಳಿಗ್ಗೆ ದುಡಿತಾ ಇದ್ದೀರಾ ಮಧ್ಯಾಹ್ನ ದುಡಿತಾ ಇದ್ದೀರಾ ಸಾಯಂಕಾಲ ದುಡಿತಾ ಇದ್ದೀರಾ ಮನೆಗೆ ಬರ್ತೀರಾ ಬಂದಿದ್ದೇನೆ ಏನ್ ನೋಡ್ತೀರಾ ಮನೆಯವ್ರಿಗೆಲ್ಲ ಇದೆಯಪ್ಪ ನಿಮ್ ಬಗ್ಗೆ ಯಾವತ್ತಾನ ಯೋಚನೆ ಮಾಡಿದ್ದೀರ ನನಗೊಂದ್ಸತಿ ನಮ್ಮ ಮನೇನಲ್ಲಿ ಹೇಳಿದ್ರು ರೀ ಒಂದ್ ದಿವ್ಸ ನಾನ್ ನೀವು ನಿಮ್ದು ಅಂತ ಇಟ್ಕೊಳ್ರಿ ಆವತ್ತು ನೀವು ಮನೆ ಸಮಾಜ ಅನ್ಕೊಂಡೇ ಇರ್ತೀರ ಅದಕ್ಕೆ ನಾನಂದೆ ನನ್ನ ಹೆಸರು ಏನ್ ಗೊತ್ತಮ್ಮ ಈ ಮನೆಯಲ್ಲಿ ಏನು ತಂದೆ ಏನ್ ತಗೊಂಡ್ ಬಂದೆ ಬೇರೆ ಇನ್ನೇನಿಲ್ಲ ಅಮ್ಮ ಅಷ್ಟೇ ಕರ್ತನಲ್ಲಿ ಪ್ರಿಯರೇ ನಿಮ್ಮ ನಂಬಿಕೆ ದೇವಾದಿ ದೇವಾದಿದೇವ್ನಲ್ಲಿದೆ ನಿಮ್ಮ ನಂಬಿಕೆ ನಿಮ್ಮಲ್ಲೇ ಇಲ್ಲ ಆದರೆ ಯಾರ ಮೇಲಿದೆ ದೇವಾದಿದೇವ್ ಕರ್ತಾದಿ ಕರ್ತನ ಮೇಲಿದೆ ಭೂಲೋಕ ಪರಲೋಕದ ಚಕ್ರಾಧಿಪತಿ ಮೇಲಿದೆ ನಮ್ಮ ತಂದೆ ಭಾಳ ಶ್ರೀಮಂತರ್ರಿ ನಮ್ಮ ತಂದೆ ಎಂದಿಗೂ ಬಡವನಲ್ಲ ಆದರೆ ಈ ಬಡವನಿಗೆ ಯಾಕಪ್ಪ ಸುರೇಶ್ಗೆ ಮತ್ತೆ ಮಾರ್ವಾಡಿಗಳ ಕೋಟಿ 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 ನಾನು ನನಗೆ ಏನು ಲಕ್ಷಾನು ಕೊಡ್ತಾ ಇಲ್ಲವಲ್ಲಪ್ಪ ಅಂತ ಅವಾಗ ದೇವ್ರೇನು ಹೇಳ್ತಾರೆ ಮಗನೆ ಕೊಟ್ರೆ ನೀನು ಬೇರೆ ಮಾರ್ಗ ಹಿಡ್ದು ಬಿಡ್ತೀಯ ದುಡ್ಡಿನ ಪವರ್ ಬಂದ್ರೆ ಆವಾಗ ಒಂದು ಪವರ್ ಬರ್ತದೆ ಮನುಷ್ಯನಿಗೆ ನಥಿಂಗ್ ಈಸ್ ಇಂಪಾಸಿಬಲ್ ಸಲಮೋನ್ ಹೇಳ್ತಾರೆ ಮನಿ ಆನ್ಸರ್ಸ್ ಆಲ್ ಥಿಂಗ್ಸ್ ಎಲ್ಲದಕ್ಕೂ ಉತ್ತರ ಯಾವ್ದ್ರಲ್ಲಿ ಸಿಗುತ್ತೆ ದುಡ್ಡಲ್ಲಿ ಒಂದು ಕೋಲೆ ಮಾಡ್ದ ಹತ್ತು ಲಕ್ಷ ರೂಪಾಯಿ ಇಟ್ರೆ ಆಗೋಯ್ತು ನೀವು ಕೇಸೇ ಇಲ್ಲ ಅಂತ ಇಸ್ ಓವರ್ ಅದಕ್ಕೆ ದೇವ್ರ ನಮಗೆ ನೋಡ್ಮಗ್ನೇ ನಾನೇ ದುಡ್ಡು ಕೊಟ್ಟು ನೀನ ಕೆಡಿಸ್ಬೇಕಾ ಆದ್ರಿಂದ ಈ ವಚನ ಜ್ಞಾಪಕ ಇಟ್ಕೋ ಎಲ್ಲಾ ಕೆಟ್ಟತನಕ್ಕೂ ಮೂಲ ಹಣವೇ ಆದ್ರೆ ಪ್ರಾಯದ ಸಿಂಹವಾದ್ರೂ ಹಸಿದೀತು ನನ್ನ ಮಕ್ಕಳೆಂದಿಗೂ ಹಸಿಯುದಿಲ್ಲ ಏನು ಬೇಕು ನಾನು ಅಷ್ಟು ಮಾಡ್ತೀನಿ ಹಾಗಿದ್ರೆ ನೀವು ಇಂಥ ಒಳ್ಳೆ ಮಕ್ಕಳಾದ ಮೇಲೆ ಇಲ್ಲಿ ಮಧ್ಯದಲ್ಲಿ ಏಸು ಕ್ರಿಸ್ತನು ಅಂತ ಬಂದಿದ್ದಾರೆ ಯಾಕೆ ಭಕ್ತನಾದ ಪೌಲ್ ಹೇಳ್ತಾರೆ ನಾನು ಏಸು ಕ್ರಿಸ್ತನ ಗುಲಾಮ ನನಗೆ ಬಹಳ ಸಂತೋಷ ಆ ಥರ ಹೇಳ್ಕೊಳಕ್ಕೆ ಏನ್ ನೋಡಿದ್ರು ಅವರು ಈ ಜೀಸಸ್ ಕ್ರೈಸ್ಟ್ ಅನ್ನೋದ್ರಲ್ಲಿ ದ ಹೋಲ್ ವರ್ಲ್ಡ್ ಅಂಡ್ ಯೂನಿವರ್ಸ್ ಅವರು ಮೊಣಕಾಲು ಇರ್ತಾರೆ ಅಂದ್ರೆ ಇವಾಗ ನೀವೊಂದು ಅಡಿಗೆ ಮಾಡ್ಬೇಕಾಗ್ತದೆ ಸೊ ಸ್ಟಾರ್ಟಿಂಗ್ ಫ್ರಮ್ ದ ಸ್ಟೌ ಟು ದಿ ವೆಸಲ್ ಅದನ್ನ ಕಲಿಸೋದಿಕ್ಕಿಡಿದ್ರೆ ಅದಕ್ಕೆ ಎಷ್ಟೊಂದು ಇಂಗ್ರೀಡಿಯಂಟ್ಸ್ ಆಗ್ತಿಲ್ಲ ಹಾಕದ್ಮೇಲೆ ಒಂದು ಆಹಾರ ಅನ್ನೋದು ಬರುತ್ತೆ ನಮ್ಮ ಯೇಸು ಕ್ರಿಸ್ತನು ಆ ತರ ಒಂದು ವ್ಯಕ್ತಿ ಬೈಬಲ್ನಲ್ಲಿ ಹೇಳುತ್ತೆ ನಾನು ವರ್ಷಸ್ ಕೋಟ್ ಮಾಡಲ್ಲ ನಂಬರ್ ಒನ್ ಹೇಳುತ್ತೆ ತಪ್ಪಿಲ್ಲದವನು ನಿಷ್ಕಳಂಕನು ಸೊ ಒಂದು ಪಾತ್ರೆಯಲ್ಲಿ ಇವಾಗ ಇದನ್ನೆಲ್ಲ ಹಾಕ್ರಿ ತಪ್ಪಿಲ್ಲದವನು ನಿಷ್ಕಳಂಕನು ಸ್ಪಾಟ್ಲೆಸ್ ಸಿನ್ಲೆಸ್ ಪಾಪ ಇಲ್ಲದವನು ವಂಚನೆ ಇಲ್ಲದವನು ಹಂಬಲ್ ವಿಧಿಯತ್ವ ಹ್ಯುಮಿಲಿಟಿ ತಗ್ಗಿದ ಸ್ವಭಾವ ಗ್ರೇಸ್ಫುಲ್ ಕರುಣಾಮಯನು ಫೇತ್ಫುಲ್ ಮಹಾಯಾಜಕನು ಆಫ್ಟರ್ ದಿ ಆರ್ಡರ್ ಆಫ್ ಮೆಲಕ್ ಇಸ್ರು

ರಾಜರು ಚಕ್ರಾಧಿಪತಿಗಳು ಪ್ರಜೆಗಳು ಒಂದು ತಪ್ಪು ಕ್ರೈಸ್ತಲಿತ್ರ ಇಲ್ಲೂ ಇಲ್ಲ ಇಲ್ಲೂ ಇಲ್ಲ ಕಾರ್ಯದಲ್ಲೂ ಇಲ್ಲ ಒಳ್ಳೆಯವನು ಹೋಲಿ ಒಂದನ ದೋಷ ಇಲ್ಲ ಖಾಲಿ ಒಂದು ಕುರಿನ ತಗೊಂಡ್ ಬಂದು ಬಲಿ ಕೊಡ್ತೀನಪ್ಪ ಅಂತ ನೀವೇನಾದ್ರೂ ಮಹಾಯಾಜಕನ ಯಾಜಕರ ಹತ್ರ ತಂದ್ರೆ ಇಪ್ಪತ್ನಾಲ್ಕು ದೋಷ್ಗಳು ನೋಡೋರು ಒಂದು ಕುರಿನ ಬಲಿ ಕೊಡಕ್ ಹೋದ್ರೆ ಇಪ್ಪತ್ನಾಲ್ಕು ದೋಷ ನೋಡೋರು ಅಂಥದ್ರಲ್ಲಿ ಯೇಸು ಸ್ವಾಮಿನಲ್ಲಿ ಒಂದು ದೋಷ ದೀನ ಮನಸುಳ್ಳವನು ಜಂಟ ಇನ್ನೊಂದು ಕಡೆ ನೋಡ್ತೀವಿ ಶಮಿಸುವವನು ದಯಾಳು ಇನ್ನೊಂದು ಕಡೆ ಎಲ್ಲಾರ್ಕಿಂತ ಕೆಟ್ಟವನು ಯಾರೀ ಬೈಬಲ್ನಲ್ಲಿ ನನಗೆ ಕೇಳಿದೆ ಜೂಡಾಸ್ ಜೂಡಾಸ್ ಯೇಸು ಕ್ರಿಸ್ತನ್ ಬಗ್ಗೆ ಏನ್ ಹೇಳ್ತಾರೆ ಗೋತ್ರ ಕೊನೆಯಲ್ಲಿ ಈಸ್ ಇನ್ನೋಸೆಂಟ್ ಈಸ್ ಇನ್ನೋಸೆಂಟ್ ನಿರಾಪರಾಧಿ ಅಂತ ಕೆಟ್ಟವೇ ನಿರಪರಾಧಿ ಅನ್ಬೇಕಾದ್ರೆ ನಾವೇನ್ ಹೇಳ್ತೀವಿ ಸುಸ್ವಾಮೀಜಿ ಈಗ ಇವನ್ನೆಲ್ಲ ಹಾಕಿ ಕಲ್ಸ್ಬಿಟ್ರೆ ಒಂದು ಒಳ್ಳೆ ಗುಣ ಬರುತ್ತೆ ಅದೇ ಅದಕ್ಕೆ ಆ ಗುಣಕ್ಕೆ ಹೆಸರು ಜೀಸಸ್ ಕ್ರೈಸ್ಟ್ ಮಣ್ಣು ತಗೊಂಡ್ರು ದೇವರು ಆದಾಮನ ಸೃಷ್ಟಿ ಮಾಡಿದ್ರು ನಾನು ಮಣ್ಣಾದೆ ತಿರುಗಲ್ಲೋಗ್ತೀನಿ ಮಣ್ಣಿಗೆ ಹೋಗ್ತೀನಿ ಜೀಸಸ್ ಸೃಷ್ಟಿ ನೋಡಿ ಹೆಂಗಿತ್ತು ನಮ್ಮ ಯೂನಿವರ್ಸಿಟಿಗಳಲ್ಲಿ ಪ್ರೊಫೆಸರ್ ಅಂದ್ರೆ ಭಾಳ ಭಯ ಅದರಲ್ಲೂ ಪ್ರೊಫೆಸರ್ ಅಂಡ್ ಹೆಡ್ ಅಂದ್ರೆ ಇನ್ನೂ ಭಯ ಅವ್ರಲ್ಲಿ ಬರ್ತಾ ಇದ್ರೆ ನಾವೆಲ್ಲ ಹೋಡಿ ಬಚ್ಚಿಟ್ಕೊಂಡ್ಬಿಡ್ತಾ ಇದ್ವಿ ಅಂಥದ್ರಲ್ಲಿ ಒಬ್ಬರು ಲೇಡಿ ಸೀನಿಯರ್ ಪ್ರೊಫೆಸರ್ ಯೂನಿವರ್ಸಿಟಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ನಮ್ಮ ಎಲ್ ಆದರು ಎಲ್ಲ ಆದರು ಅವ್ರು ಬಂದು ಸ್ಟೂಡೆಂಟ್ಸ್ ಹತ್ರ ನಮ್ಮ ರಾಜು ಮಾತಾಡ್ದಂಗೆ ಮಾತಾಡೋರು ಏನಪ್ಪ ಏನು ಪ್ರಾಬ್ಲಮ್ ನಿಮ್ಮದು ಜಾತಿಕ್ಕೆ ಎಷ್ಟು ಕಮ್ಮಿ ಮಾರ್ಕ್ಸ್ ತೊಗೊಂಡಿದ್ಯಾ ಭಾಳ ಒಳ್ಳೆಯ ಮಾತು ಯಾವ ಸ್ಟೂಡೆಂಟ್ನು ಫೇಲ್ ಮಾಡಬೇಕು ಗದರ್ಸ್ಬೇಕು ಮಾರ್ಕ್ಸ್ ಕಟ್ ಮಾಡಬೇಕು ಅವ್ನಿಗೆ ಹಿಂಸೆ ಕೊಡಬೇಕು ಅನ್ನೋದು ಆ ಇಲ್ಲ ಒಂದು ಸತಿ ಇಷ್ಟು ದೊಡ್ಡ ರೂ ಹಾಲ್ ನಾ ದೊಡ್ಡದು ಎಲ್ಲ ಫುಲ್ ಎ ಸಿ ಜೋರಾಗಿ ಅಲ್ಲೆಲ್ಲ ಅಟ್ಯಾಚ್ ಬಾತ್ರೂಮ್ ಇದೆ ಅವ್ರು ರೆಸ್ಟ್ ತೊಗೊಬೇಕು ಅಂದರೆ ರೆಸ್ಟ್ಗೂ ಇದೆ ರೂಮು ನಮ್ಮ ಕ್ಲಾಸ್ ಮುಗಿಸ್ಕೊಂಡು ಹೋಗಿದ್ದಾರೆ ಹಿಂದ್ಗಡೆ ಅವ ಹುಡುಗ ಅವಳು मैडम एनरी समाचार हम आपसे थोड़ा बात करना चाहते हैं क्या बात करेगा बेटा बोलो मैडम आप इतने अच्छे हैं मन में क्या गम है ಒಳ್ಳವರು ಅಂದ್ರೆ ನಿಮ್ಮ ಹೃದಯದಲ್ಲಿ ಎಷ್ಟು ದುಃಖ ಇರ್ಬೋದು ಆ ದುಃಖ ನಮ್ಗೆ ಹೇಳ್ಕೊಬಹುದಲ್ಲ ಮೇಡಮ್ ಜೀಸಸ್ ಸಿಕ್ಕ ದುಃಖ ಆಯ್ತು ಅತ್ತೇ ಬಿಟ್ರು ಎರು ಸಲೇಮೆ ಎರು ಸಲೇಮೆ ಅಂತ ಅತ್ತೇ ಬಿಟ್ರು ಒಂದ್ ಮನೇಲಿ ಹೋಗ್ತಾರೆ ಗೋಳು ಅಳ್ತಾರೆ ಅಳ್ತಾರೆ ಮಗು ಸತ್ತೋಗ್ಬಿಟ್ಟಿದೆ ಸ್ವಾಮಿ ಹತ್ ಭಯಂಕರ ದುಃಖ ಇದೆ ಆದರೆ ಬರೀ ಒಳ್ಳೇದು ಮಾಡ್ತಾರೆ ಊಟ ಇಲ್ದವ್ರು ಊಟ ಕೊಡ್ತಾರೆ ಕಣ್ಣಿಲ್ದಾರವ್ರು ಕಣ್ಣು ಕೊಡ್ತಾರೆ ಕೈ ಇಲ್ದಾರವ್ರು ಕೈ ಕೊಡ್ತಾರೆ ಪ್ಯಾರಲೈಸ್ ಆಗಿರೋನ ಎಬ್ಬರಿಸ್ತಾರೆ ರಕ್ತ ಕೊಚ್ಕೊಂಡು ಹೋಗ್ತಿದ್ದೆ ಅವನು ಕೊಡ್ತಾ ಇದ್ದಾರೆ ಆ ಕೈಗೆ ನಾವು ಮಳೆ ಹೊಡಿತೀವಿ ಓಡ್ತಾರೆ ಒಳ್ಳೇದು ಮಾಡೋದಕ್ಕೆ ಕಾಲಗ್ ಮಳೆ ಹೊಡಿತೀವಿ ಸಮುದ್ರಕ್ಕೆ ಹುಷ್ ನಿಂತೋಗುತ್ತೆ ನೀರು ಕೊಡಪ್ಪ ಒಬ್ಬರೂ ಇಲ್ಲ ಚುಚ್ಚಿದ್ರೆ ಅವರೇ ನೀರು ಕೊಡ್ತಾರೆ ಈಟಿನಲ್ಲಿ ಚುಚ್ಚಿದ್ರೆ ಧಿಕ್ಕರಿಸಲ್ಪಟ್ಟವನು ಕ್ಯಾರೆಕ್ಟರ್ ಯಾರಿಗ ಬೇಕು ನೀವು ದೇವ್ರಿಗೆ ಬೇಕು ಕ್ರಿಸ್ತನಿಗೆ ಬೇಕು ಭೂಲೋಕದಲ್ಲಿ ನೀವೊಂದು ಹೊಲಸು ಕಸು ಆಗಿದ್ದೀರ ಪ್ರಪಂಚದಲ್ಲಿ ಯಾರಿಗು ಬೇಕು ನಿಮ್ಗೆ ಯಾರಿಗೂ ಬೇಡ ಯಾಕೆಂದ್ರೆ ಸ್ವಾಮಿನೇ ಧಿಕ್ಕರಿಸಲ್ಪಟ್ಟವನು ನಾವ್ಯಾರಿಗೆ ಸಂಕಷ್ಟಕ್ಕೆ ಒಳಪಟ್ಟವನು ಬೇಕಾದಷ್ಟು ಸಂಕಟ ಇದೆ ಹೃದಯದಲ್ಲಿ ಆದರೆ ಬರೀ ಒಳ್ಳೇದು ಮಾಡ್ತಾರೆ ನೋಡೋರಿಗೆ ಆ ಟೀಚರ್ ತರ ಕಾಣಿಸ್ತಾ ಇದ್ರೆ ಎಷ್ಟು ಒಳ್ಳೆಯವರು ಅಂತ ಅವನು ಕೇಳ್ತಾನೆ ಹೋಗಿ ನಿಮ್ಮ ಹೃದಯದಲ್ಲಿ ಎಷ್ಟು ದುಃಖ ಇದೆ ಇಲ್ದ್ರೆ ನೀವು ಇಷ್ಟು ಸಾಧ್ಯ ಸಾಧ್ಯವಿಲ್ಲ ವ್ಯಾಧಿ ಪೀಡಿತನು ಯಾರಿಗಾದ್ರೂ ಗೊತ್ತಾಯ್ತಾ ಸ್ವಾಮಿ ನೋಡಿದ್ರಿದೆಲ್ಲ ಇದೆ ಅಂತ ಧಿಕ್ಕರಿಸಲ್ಪಟ್ಟವನು ನಮ್ಮ ಸಂಕಟ್ಗಳನ್ನ ಅವ್ರು ಅನ್ಭವಿಸಿದ್ರು ಬಹಳ ದೊಡ್ಡ ಅವಮಾನ ಯಾವುದು ಅಂದ್ರೆ ಎರಡು ಬರ ಮೂರು ಬರುತ್ತೆ ನೀವು ಏನಾದ್ರು ಮಿಡ್ಲ್ ಈಸ್ಟ್ಗೆ ಹೋಗಿ ಯಾರಾದ್ರೂ ಮುಲ್ಲ ಆಗ್ಲಿ ಅಥವಾ ಆಗ್ಲಿ ಏನ್ ಸರ್ ಹೆಂಗಿದ್ದೀರಾ ಅಂತ ಒಂದು ದಾಡಿ ಮುಟ್ಬಿಟ್ರೆ ಅವನು ನಿಮ್ಮ ಕೈಯನ್ನು ಮಾಡಿಸ್ಬಿಡ್ತಾನೆ ಪಬ್ಲಿಕ್ ಸ್ಕ್ವೇರಲ್ಲಿ ತೆಗೆಸ್ಬಿಡ್ತಾನೆ ಯಾಕೆಂದ್ರೆ ಅವನು ಬಹಳ ಅವಮಾನ ಆಗೋಯ್ತು ಏನ್ ಮುಟ್ಬಿಟ್ಟ ಅದಕ್ಕೇನೆ ಬೀರ್ಬಲ್ಗೆ ಕೇಳ್ತಾರಕ್ ಬರ್ ನನ್ ದಾಡಿ ಮುಟ್ಟವನ್ನ ನಾನೇನ್ ಮಾಡ್ತೀನಿ ನೀನ್ ಹೇಳು ಅಂತ ಬೀರ್ಬಲ್ ಹೇಳ್ತಾನೆ ಅಂತವನ್ನ ಎತ್ಕೊಂಡು ಬಾಳ ಮುಗಿದಾಡ್ಬೇಕು ಅಂತ ಏನ್ ಮುಟ್ಟಾಳ್ತಾರ ಮಾತಾಡ್ತಿದ್ಯಾ ಅಂತ ಹೇಳ್ತಾನೆ ನಿನ್ ಚಕ್ರಾಧಿಪತಿನಪ್ಪಾ ನಿನ್ ದಾಡಿನ ಅಕಸ್ಮಾತ್ ಯಾರಾದರೂ ಯಾರಾದ್ರೂ ಅಂದ್ರೆ ಒಂದು ಒಂದ್ ಚಿಕ್ಕ ಮಗು ಮುಟ್ಬೋದು ನೀನ್ ಎತ್ಕೊಂಡಾಗ ಅದು ಬಿಟ್ರೆ ಇನ್ ಯಾರು ಧೈರ್ಯ ಇದೆ ನೀನು ಬೇರೋ ಅಂತ ಕೈ ಕಾತರಿಸ್ರಿ ನೀನು ತಲೆ ಕಾತರಿಸ್ಬಿಡ್ತೀನಿ ಅಷ್ಟೇ ಸೊ ಒಂದು ನಾಪ್ ಕೈ ನಾನು ಸೀಕ್ವೆನ್ಸ್ಗೆ ಬರ್ತೀನಿ ಅದಕ್ಕೆ ಎರಡನೇದು ಉಗುಳು ಬಿಟ್ರಿ ಭಾಳ ದೊಡ್ಡ ಅವಮಾನ ಮಿಡ್ಲ್ ಈಸ್ಟ್ ಅಲ್ಲಿ ಯಾವುದು ಅಂದ್ರೆ ಅರ್ಗಾರ ಥೂ ಅಂದ್ಬಿಟ್ರಿ ಮೂರನೇದು ಬೆತ್ಲೆ ಮೊನ್ನೆ ಒಬ್ಬ ಇಂಟರ್ವ್ಯೂ ಮಾಡಿದ್ರು ಬಹಳ ದೊಡ್ಡ ವ್ಯಕ್ತಿನ ನಿಮ್ದೇನಿದೆ ಸರ್ ಹೇಳೋದಿಕ್ಕೆ ಅಂದ್ರು ನಾನು ಒಂದ್ ಹೇಳ್ತೀನಿ ಸರ್ ಯಾರು ಬೇಜಾರು ಮಾಡ್ಕೊಂಬೇಡಿ ಅನ್ನ ಹುಟ್ಟಿದ್ರೆ ಶ್ರೀಮಂತರು ಹೊಟ್ಟೆಲ್ ಉಟ್ರಿ ಬಡವ್ರ ಹೊಟ್ಟೆಲ್ ಮಾತ್ರ ಉಟ್ಬೇಡಿ ಸರ್ ಬಹಳ ಕಷ್ಟಪಟ್ಬಿಡಿ ತುಂಬಾ ಕಷ್ಟಪಟ್ಟು ತಮ್ಮ ತಂದೆ ಬಿಟ್ಟೋದ್ರು ತಾಯಿ ಬಿಟ್ಟೋದ್ರು ಫುಟ್ಪಾತಲ್ಲಿ ನಾನು ಇದ್ದೆ ಅದಕ್ಕೆ ಅದೊಂದು ನಾನು ಕೇಳ್ಕೊಳ್ತೀನಿ ಅಷ್ಟೆ ಬಡವರೇ ನೀವು ಮಕ್ಕಳನ್ನ ಮಾತ್ರ ಔಟ್ಸ್ಬೇಡಿ ಬಡತನ ಅನ್ನೋದಷ್ಟು ಬಡತನ ಏಸು ಸ್ವಾಮಿ ಬಂದರು ಪರಲೋಕದಲ್ಲಿ ಹೋನ ಬೋಝಮ್ ಇದ್ದಂತ ಮನುಷ್ಯ ಭೂಲೋಕಕ್ಕೆ ಬರಬೇಕಾದ್ರೆ ಶೂನ್ಯ ಸೊನ್ನೆ ಬಡವರಲ್ಲಿ ಬಡವನು ಅಂತ ಒಳ್ಳೆ ದೇಶ ಊರು ಬೆತ್ಲಹೇಮ್ನಲ್ಲಿ ಹುಟ್ಟಿದ್ರು ಆಹಾರದ ಊರು ಆದ್ರೆ ನಜ್ರೆ ತನ್ನಿಸ್ಕೊಂಡ್ರು ಏನಾದ್ರೂ ಒಳ್ಳೇದು ಬರುತ್ತಪ್ಪ ನಜ್ರೆ ತಿಂದ ಏನು ಯೇಸು ಸ್ವಾಮಿ ಸಾಷ್ಟಾಂಗ ಒಳ್ಳೆಯ ಪ್ರತಿರೂಪ ಒಳ್ಳೆ ಅವತಾರ ಬರ್ತಾ ಇದ್ದಾರೆ ಜನ ಕೇಳಿದಾರೆ ಏನಾದರೂ ಒಳ್ಳೇದು ಬರುತ್ತಾ ಬಡವರಲ್ಲಿ ಬಡವರು ಕಷ್ಟದಲ್ಲಿ ಕಷ್ಟ ಅಂತ ಒಂದು ಮಟ್ಟಕ್ಕೆ ಸ್ವಾಮಿ ಹೇಳಿದ್ದಾರೆ ಬಹಳ ಬಡವನಿಗೇನ್ ಕೆಲಸ ಸಿಗ್ಬೋದು ಒಬ್ಬ ದಾಸ ಆಗ್ಬೋದು ಸರ್ವೆಂಟ್ ಬಾ ತೊಳಿದ್ಯಾ ಟಾಯ್ಲೆಟ್ ಗೀಲೆಟ್ ಎಲ್ಲ ಹಾಂ ಸರಿ ಎಲ್ಲ ತೊಳೆದ್ಬಿಟ್ಟು ಕೈ ಕ್ಲೀನ್ ಮಾಡ್ಕೊಂಬಿಟ್ಟು ನೋಡು ಅವ್ರು ಯಾರ್ಯಾರು ಏನೇನು ಹೇಳ್ತಾರೆ ತೊಗೊಂಬಾ ಏಯ್ ಕಾವಿ ತೊಗೊಂಬರ ಬೈಟೋ ಎಲ್ಲ ಹೋಗಿದೆ ಎಷ್ಟು ಎಷ್ಟೊತ್ತರ್ಗು ಬರ್ತಿದ್ಯಾ ಹೋಗಿದೆ ನೀನು ಮಾತಾಡೋದಿ ವಾಶ್ ಬಡವ ಏನಾದರೂ ಮಾತಾಡೋಕ್ಕೋದ್ರೆ ಬಡವನ ಕೋಪ ದೌಡೆಗೆ ಅಂತ ಗಾದೆನೇ ಇದೆ ಸೊ ಯೇಸು ಸ್ವಾಮಿ ತೀರಾ ಬೌಡ್ರ ನಾವು ಶ್ರೀಮಂತರ ಅಂತ ಪೇತ್ರ ಹೇಳ್ತಾರೆ ಯು ಬಿಕೇಮ್ ಪೂವರ್ ದಟ್ ಯು ಕ್ಯಾನ್ ಬಿಕಮ್ ರಿಚ್ ಶಿಲ್ಬೆ ಮೇಲೆ ಸಾಯ್ಬೇಕಾರೆ ಬಟ್ಟೆ ತೆಗಿತಾರೆ ಬೆತ್ಲೆ ಹಾಕ್ತಾರೆ ಬೆತ್ಲೆ ಅನ್ನೋದೇನು ಅಂತ ನಮಗ್ ಗೊತ್ತು ಯಾಕೆ ಅಂದ್ರೆ ನಾವು ಬಟ್ಟೆ ಹಾಕೊಳ್ಳಿ

ಬೇರೆಯವರು ಯಾರು ಆ ಥರ ಮಾತಾಡೋಕ್ಕೆ ಆಗೋದಿಲ್ಲ ಅಂತ ಮಾತು ಅಂತ ಒಳ್ಳೆ ಮಾತು ಐಸಾಯ ಐವತ್ತು ಐದು ಆರು ಕರ್ತನಾದ ಯೋಹೋ ನನ್ನ ಕಿವಿನ ತೆರೆದಿದ್ದಾರೆ ಹ್ಮ್ ನಾನು ಎದುರು ಬೀಳಲಿಲ್ಲ ಅವ್ರು ಹೇಳಿದ ಮಾತನ್ನ ಕೇಳಿಸ್ಕೊಂಡು ವಿಮುಖನಾಗ್ಲಿಲ್ಲ ಹ್ಮ್ ಆ ಹೊಡೆಯೋರ್ಗೆ ಏನ್ ಕೊಟ್ರಂತೆ ಸ್ವಾಮಿ ಹೊಡಿತೀಯಪ್ಪ ಹೆಂಗ್ ಕೆಂಗೊಡಿದ್ರು ನೇಲ್ಗೆ ನೇಗ್ ಗೊತ್ತರ ನೇಗಿಲಲ್ಲಿ ಉತ್ತುಿದ್ರೆ ಹೆಂಗಾಗುತ್ತೆ ಭೂಮಿ ಆ ತರ ನಾನು ಬೆನ್ನ ಏನ್ ಮಾಡಿದ್ದಾರೆ ಅಂತಾರೆ ಒಂದ್ ಕಡೆ ಹುತ್ತಿದರೆ ಬೆನ್ನು ಹೊಡಿಯೋರ್ ಹೊಡ್ತಾರಾಜ ಹೊಡೆಯೋನಿಗೆ ಕೊಡ್ತಾರ ಯಾರಾದ್ರೂ ಆರಬ್ಸ್ ಮಿಡ್ಲ್ ಈಸ್ಟ್ ಅಲ್ಲಿ ಸಾಧ್ಯನಾ ಜೀಸಸ್ ಇದ್ದಿದ್ದೆ ಮಿಡ್ಲ್ ಈಸ್ಟ್ ಆಮೇಲೆ ಉಳಿದ್ರೇನು ಏನ್ ಮಾಡಿದಾರೆ ಸ್ವಾಮಿ ಇದಕ್ಕಿಂತ ಅವಮಾನ ಏನಾದ್ರೂ ಇದೆಯಾ ಬೆತ್ತಲೆಕ್ಕಿಂತ ಇದೆಯಾ ಯಾರಿಗೆ ಸೇವೆ ಮಾಡಕ್ ಬಂದರು ದೇವ ಸ್ವಾಮಿ ನೀತಿವಂತರ್ಗ ಮುಂದಕ್ಕೆ ರಜಾಡ ನಾಚಿಕೆಯಿಂದ ಕೊರಗ ಬಿಡ್ಲಿಲ್ಲ ಕೊರಗಿದೆ ಬಟ್ ತೋರಿಸ್ಕೊಳ್ಳಲ್ಲ ಇವಾಗ ಯಾಕಂದ್ರೆ ದೇವ್ರು ನನ್ನ ಜೊತೆ ಇದ್ದಾರೆ ബൈബിൾ സ്റ്റുഡന്റ്സ് അല്ലെ സെക്കൻഡ് വേൾഡ് വാർ ಬಂದിട്ട് വേൾഡ് വാർ വന്ന다가 브్రదർ జయప బ్రదర్ గిల్బర్ట్ బార్నబస్ తిర్చినాపల్లి హెడ్క్వార్టర్స్ ఐ యామ్ కరౌల్లే సబే యెష్జవనాపాల్ ఇదిదు ఇదొండ్ 50 జన గిల్బర్ట్ అయ్యా ವರ್ಲ್ಡ್ ಎಂಡ್ ಆಗುದ ಇಲ್ಲಿಯ ಪ್ರಪಂಚ ಎಂಡಾಗುತ್ತಾ ಇಲ್ಲ ನನಗೆ ಒಂದು ಮಾಸ ಟೈಮ್ ಕೊಡು ಆನ್ಸರ್ ಒನ್ ಮಂತ್ ಇವರು ಮೂವರು ಕುತ್ಕೊಂಡು ಸ್ಕಾಲರ್ಸ್ ಬೈಬಲ್ ಸ್ಕಾಲರ್ಸ್ ಟಾಮಿಳ್ ಪಂಡಿತ್ ಸ್ಟಡಿ ಮಾಡಿದ್ರು ಮಾಡಿಬಿಟ್ಟು ಎಸ್ ವರ್ಲ್ಡ್ ಎಂಡ್ ಆಗುತ್ತೆ ಅಂತ ರತ್ನಸ್ವಾಮಿ ದೊಡ್ಡ ಇಂಡಸ್ಟ್ರಿ ವಿತ್ ಬಿತ್ತಿಡಪ್ಪ ಸೆಲೆಕ್ಟ್ ಮೂರ್ ಕಾರಲೆಕ್ಟ್ ಫುಲ್ ದುಡ್ಡು ತಂದ್ರು ಆ ಬೈಬಲ್ ಸ್ಟೂಡೆಂಟ್ಸ್ ಇರೋದೆಲ್ಲ ಮಾರಿ ಒಡವೆ ಗಿಡವೆಲ್ಲ ಮಾರಿ ದುಡ್ಡು ತಂದು ಹಿರಿಯರು ಮುಂದೆ ಇಟ್ಬಿಟ್ರು ಲಾರಿ ಲೋಡ್ ಲಾರಿ ಲೋಡ್ ಟ್ರ್ಯಾಕ್ಸ್ ಮಾಡಿಸ್ಬಿಟ್ರು ವರ್ಲ್ಡ್ ಎಂಡ್ ಆರ್ಮೆ ಗೇಡನ್ನು ಪ್ರತಿ ಒಂದು ಪ್ರಿಂಟ್ ಆಗಿ ಡಿಸ್ಟ್ರಿಬ್ಯೂಟ್ ಆಗೋಯ್ತು ವರ್ಲ್ಡ್ ಎಂಡ್ ಆಗ್ಲಿಲ್ಲ ಬಡತನದಲ್ಲಿ ಬಡತನದಲ್ಲಿ ತೀರಾ ಬಡವರಾಗೋದ್ರು ಕಲೆಕ್ಟರ್ ಐ ಎ ಎಸ್ ಆಫೀಸರು ಲೇಡಿ ಏಡೋ ಕೊಡೋಣ

ಹಿಂಗ ಅಗ್ಲಾಗುತ್ತೆ ಜಾಗದಲ್ಲಿ ಏನಾರ ಕಟ್ಕೊಳ್ರಿ ಬೇಕಾದ್ರೆ ಗುಡ್ಸಲ್ ಕಟ್ತಾರೆ ಪ್ರವಾಹ ಬಂದ್ಬಿಡ್ತದೆ ಎಲ್ಲ ಕೊಚ್ಕೊಂಡು ಹೋಗ್ತದೆ ನಾನು ಅವಾಗ ಚಿಕ್ಕವನು ಒಂದು ಬಿಂದಿಗೆ ಹೋಗ್ತಿದ್ದೆ ಹಿಡಿಯಕ್ಕೆ ಹೋಗ್ತಾ ಇದ್ದೀನಿ ಚಕ್ಕಂತ ಆ ಸಿಸ್ಟರು ವೇಂಡಾಕ್ಕೊಳಂದೆ ನಿನ್ನ ಹೇಳ್ಕೊಂಡು ಹೋಗ್ಬಿಡ್ತದೆ ನದಿ ಒಂದು ಸಾರಿ ಆದರೂ ಎಲ್ಡರ್ಸ್ಗೆ ನೀವ್ ತಪ್ಪು ಹೇಳಿದ್ರಿ ಅಂತ ಕೇಳಲಿಲ್ಲ ಅವ್ರು ಇದ್ದಿದ್ ಪವಿತ್ರಾತ್ಮನಲ್ಲಿ ಅವ್ರು ಇದ್ದಿದ್ದ ಜ್ಞಾನದಲ್ಲಿ ಆ ಮಾತು ಹೇಳಿರ್ಬೋದು ಇಲ್ದಿದ್ರೇನು ನಾವು ಶಿಲ್ಪೆ ಎತ್ಕೊಂಡು ಹೋಗೋದು ನಮ್ಮ ಜವಾಬ್ದಾರಿ ನಾನು ತಮಿಳ್ನಾಡ್ಗೆ ಹೋದ್ರೆ ಎರಡು ಬ್ಯಾಗ್ ತಗೊಂಡೋಗೋದು ನೀವೇನಾದ್ರು ಕೊಡಂಗಿದ್ರಿ ಬ್ಯಾಗಲ್ಲಿ ನಾನು ಹೊಟ್ಟೆಲ್ಲಂತೂ ಜಾಗ ಇಲ್ಲ ಇನ್ನ ನಿಂತ್ಕೊಂಡು ನಿಂತಕೊಂಡು ಮಾತಾಡ್ತಿರ್ತೀನಿ ಸುರೇಶಿಟ್ಟಿರ್ಗ್ರೆ ಇಟ್ಟಿರ್ತೀರಮ್ಮ ಎಳ್ನೀರು ಸಾಪಡ್ರಿ ಸರಿ ಸಾಪಡ್ರಿ ಉಡುಮ ಹಂಗೆ ವಿಮ್ಮ ತಿರುಗಿ ಹಿಂಗೆ ತಿರುಗ್ತೀನಿ ವಾಳೆಪಳ ಒಂದ್ಸತಿ ಹೋಗ್ಬಿಟ್ಟಿದ್ದೀನಿ ನಾನು ಜೋಸೆಫ್ ಸುಂದರಾಜನ್ನು ಜಯಪ್ಪ ಹೋಗ್ಬಿಟ್ಟಿದ್ದೀವಿ ಅರ್ಬುದ ಮೇರಿ ಮನೆಗೆ ಓ ಅವ್ರ ತಾಯಿ ಮನೆಗೆ ಅವ್ರು ಅವಾಗ ಹೊಟ್ಟೆಲ್ಲಿದ್ರು ಅರ್ಬುದ ಮೇರಿ ಅವ್ರ ತಾಯಿ ಮನೆ ಊಟಕ್ಕೆ ಬರಬೇಕು ಹೋಗ್ತೀನಿ ಮನೆ ಎಷ್ಟು ಚೆನ್ನಾಗಿದೆ ಹಾಲು ದೊಡ್ಡ ಎಲೆ ಆಗ್ತಿದಾರ್ರಿ ನೀವು ನಂಬ್ತೀರೋ ಇಲ್ಲೋ ಯಾಕಂದ್ರೆ ನಾವು ಆ ಸೈಜ್ ಎಲೆ ನೋಡಲ್ಲ ತಮಿಳ್ನಾಡು ಕಡೆ ಸ್ವಲ್ಪ ಜಾಸ್ತಿ ಅದು ಇಷ್ಟ ಇರ್ಬೋದು ಅದು ದೊಡ್ಡ ಎಲೆ ಊಟ ಮಾಡ್ತಾ ನಾವು ಮೂವರು ಬಹಳ ಸ್ಟೈಲ್ ಆಗಿರೋ ಒಂದು ಲೇಡಿ ಬಂದ್ರು ನೀನ್ ಯಾರು ಅಂದ್ರು ನನಗೆ ನಾನು ಸುರೇಶ್ ಅಂತ ಬೆಂಗಳೂರು ಹ್ಞೂ ನಮ್ಮನೆ ಕೆಲಸದವಳು ನಿಮ್ಮ ಮೂವರ್ಗೆ ಊಟ ಹಾಕ್ಬೇಕು ಅಂತ ಒಂದು ತಿಂಗಳು ನನ್ನ ಸಂಬಳನ ಹಿಡ್ಕೊಳ್ಳಿ ಅಂತ ಹೇಳಿದ್ರು ಅಲ್ಲಮ್ಮ ಒಂದು ತಿಂಗಳ ಸಂಬಳ ನಾನು ಹಿಡಿದ್ರೆ ನೀನೇನು ತಿಂತೀಯ ಅಂದರು ಅಯ್ಯೋ ಮೂರು ಜನ ದೇವ್ರ ಮಕ್ಕಳು ಬೆಂಗಳೂರಿಂದ ಬಂದಿದ್ದಾರೆ ನಾನು ಅಷ್ಟ ಅವಳಾನ ಪಣ್ಣಮ್ಮ ಆ ಹೃದಯ ನೋಡ್ಬಿಟ್ಟು ಓದಿದಿಲ್ಲ ನಮಗೋಸ್ಕರ ಕೂಲಿ ಮಾಡ್ದಮ್ಮ ಅಯ್ಯೋ ನಾನ್ ನಿನ್ ಕರ್ಕೊಂಡು ಫೈವ್ ಸ್ಟಾರ್ ಹೋಟ್ಲಲ್ಲಿ ಊಟ ಆಗ್ತಿದ್ದೆ ಇಂಥ ಕೆಲ್ಸ ಮಾಡಿ ಯಾತಕ್ ಅದು ತಾ ನೀವೆಲ್ಲ ಹೇಳ್ಕೊಟ್ಟಿರೋದು ನೀವೆಲ್ಲಾ ಬೋಧಿಸಿರೋದೇನು ಸಹೋದರ ಸಹೋದರಿ ಬಂದ್ರೆ ಗೌರವ ತೋರ್ಸ್ರಿ ನಾನ್ ಕಾಲ್ಗೆ ಬಿದ್ಬಿಟ್ಟೆ ತಿರ್ಗಿ ತಪ್ಪು ಮಾಡ್ಬೇಡಮ್ಮ ನಮಗ್ ಸಹಿಸ್ಕೊಳಕ್ಕ ಹತ್ತ ಜನ್ಮಾ ತಗಿದ್ರೆ ನಿಮ್ಮ ಊಟ ನಾವು ತಿರ್ಸಕಾಗಲ್ಲ ಜೀಸಸ್ तू ತಿರ್ಸಕಾಗುತ್ತಾ ಒಂದ್ ಸಾರಿ ана ನನ್ನ ಬಯದಿದ್ರ ರಾಜೀಸಸ್ ಭರಿ ಒಳ್ಳೆದು ಮಾಡ್ತಾ ಬರ್ತಾ ಇದೆ ಹೈ ಬಿಪಿ ಬಿಪಿ ನನ್ನ ಅಟ್ಯಾಚ್ ಮಾಡ್ದೆ ಮಾಡ್ತ್ರು ಹೈ कोलेस्ट्रॉल ಟಚ್ ಮಾಡ್ದಂಗೆ ಮಾಡ್ಬಿಟ್ರು ಹೈ ಶುಗರ್ ರಾಜ ನನ್ ಗೊತ್ತು ಇಷ್ಟು ಖಾರ ಇದ್ರೆ ತಿನ್ನಕಾಗಲ್ಲ ನನಗೆ ಟಚ್ ಮಾಡ ಶಾದ್ರಾತ್ ಮೇಷ ಕಬೇದ್ ನಿಗೋ ಬೆಂಕಿನಲ್ಲಿ ಇದ್ರು ಬೆಂಕಿ ಯಾರನ್ನ ಮುಟ್ಲಿಲ್ಲ ಹಾಗೆ ನಾನು ಬೆಂಕಿನಲ್ಲಿ ಇದ್ದೀನಿ ಆದ್ರೆ ಯಾವ ಕೆಟ್ಟದ್ದು ನನ್ನ ಮುಟ್ಲಿಲ್ಲ ಯಾಕೆಂದ್ರೆ ಅವ್ರು ಮೂರು ಮೂವರ ಜೊತೆ ಇನ್ನೊಬ್ಬರು ಇದ್ರು ಹಾಗೆ ನಮ್ಮ ಜೊತೆ ಸ್ವಾಮಿ ಇದಾರೆ ನಾವು ತಪ್ಪು ನಾ ಕಂಡು ಹಿಡಿತಾ ಇದ್ದಾರಾ ಶಮಿಸ್ಕೊಂಡು ಹೋಗಿದ್ದಾರೆ ಕೃಪೆನಲ್ಲಿ ಮುಚ್ಚಿದ್ದಾರೆ ಕರ್ಣ ಮುಚ್ಚಿದ್ದಾರೆ ಪ್ರೀತಿಯು ಬಹು ಪಾಪಗಳನ್ನು ಮುಚ್ಚುವುದು ಸೊ ಇವಾಗ ಬೈಬಲ್ ಸ್ಟೂಡೆಂಟ್ಸ್ ನ ಅಂತೀರಿ ಎರಡು ಉದಾಹರಣೆ ಕೊಟ್ಟೆ ಒಂದು ಆಸ್ತಿ ಕಳ್ಕೊಂಡಿದ್ದು ಇನ್ನೊಂದು ಅವ್ರ ಸಂಬಳ ಕಳ್ಕೊಂಡಿತ್ತು ಎರಡು ನೀತಿ ಕಾರ್ಯಾನೆ ಎಷ್ಟು ಬಡವರಂದ್ರೆ ರತ್ನಸ್ವಾಮಿ ನಾನು ಹೋದಾಗ ಬಹಳ ಚೆನ್ನಾಗಿತ್ತು ಅವ್ರ ಮನೆ ಹೋಗಿರ್ತಿದ್ದೆ ಸುರೇಶ್ ಏನ್ ವೀಡಕ್ ವರದೆ ರಾಜ ತುಂಬಾ ವ್ಯಸನ ಆಗುತ್ತೆ ಅಂದ್ರು ಬರ್ಬೇಡ ನನ್ ಮನೆಗೆ ನಿಂಗ್ ಆಗಲ್ಲ ಇದು ಬೈಬಲ್ ಸ್ಟೂಡೆಂಟ್ಸ್ ಇವ್ರ ಹತ್ರ ಏನಿದೆ ಅಪ್ಪ ರಾಜಣ್ಣನ ಹತ್ರ ಏನಿದೆ ಕ್ರಿಸ್ಟಫರ್ ಹತ್ರ ಏನಿದೆ ಜೋಸಫ್ ದೇವರಾಜ್ ಹತ್ರ ಏನಿದೆ ಪಾರ್ಥ ಹತ್ರ ಏನಿದೆ ಪ್ರೀತಿ ಇದೆ ದೀರ್ಘ ಶಾಂತಿ ಇದೆ ಸಮಾಧಾನದ ಪ್ರಭುವಾದ ಏಸು ಕ್ರಿಸ್ತನು ನಿಮ್ಮೆಲ್ಲಾರಲ್ಲೂ ಇದ್ರೆ ಸಮಾಧಾನ ನಿಮ್ಗಾಗಿ ಆಗುತ್ತೆ ನೀತಿ ಸೂರ್ಯನಾದಂತ ಏಸು ಕ್ರಿಸ್ತನು ನಿಮ್ ಹೃದಯದಲ್ಲಿ ಇದ್ರೆ ನೀವೆಲ್ಲ ನೀತಿವಂತರಾಗಿ ಆಗ್ತೀರಾ ಪರಿಶುದ್ಧನಾದಂಥ ಪರಿಶುದ್ಧನು 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 ಕಿರುಬಿಗಳು ಎರಡು ರೆಕ್ಕೆಗಳಲ್ಲಿ ಕಣ್ಣು ಎರಡು ಕ್ರೆಕ್ಕೆಗಳಲ್ಲಿ ಕಾಲು ಎರಡು ರೆಕ್ಕೆಗಳನ್ನ ಹಾರಿಸ್ಕೊಂಡು ಸ್ವಾಮಿ ಹೇಳ್ತಾ ಇದ್ದಾರೆ ಆ ದೇವರು ನಿಮ್ಮಲ್ಲಿ ನೀವು ಪರಿಶುದ್ಧರು ನೀವೇ ದೇವಾಲಯರು ತಂದೆ ಮತ್ತು ಮೆಗ ಬಂದು ನಿಮ್ಮ ಜೊತೆ ಕುತ್ಕೊಂಡು ಊಟ ಮಾಡ್ತೀನಿ ಅಂತಾರೆ ಯಾರಿಷ್ಟೊಳ್ಳೆ ಮಾತುಗಳನ್ನ ಆಡ್ತಾರೆ ನಮ್ಮನ್ನ ಹತ್ರ ದೇವ್ರು ಆಡ್ತಾರೆ ಕ್ರಿಸ್ತನ್ ಅಷ್ಟೇ ನಾನು ಭಾಳ ಸಾಫ್ಟ್ ಆಗ್ಬಿಡೋದು ಪ್ರಪಂಚದಲ್ಲಿ ಒಂದು ಚಿಕ್ಕ ಸೈಟ್ ಕೊಡ್ತೀನಿ ಅಂದ್ಬಿಟ್ರು ಗೌರ್ಮೆಂಟ್ ಒಂದು ತಲೆ ಮೇಲೆ ನನಗೆ ಬಂಡೆ ಹಾಕ್ಬಿಟ್ರು ಆದರೂ ಶಿಲಿಬೆ ಆಗೋಯ್ತು ನನಗೆ ಹೋಗೋದು ನಾನು ಆಫೀಸಲ್ಲಿ ನಿಂತ್ಕೊಳ್ಳೋದು ಅವ್ನು ಕ್ಲರ್ಕ್ನ ನಾನು ನೋಡಿ ಎಷ್ಟೋತ್ತಾದ ತಾದ್ಮೇಲೆ ನಾನು ನೋಡೋದು ಅವನು ಹಾಂ ಅಂತ ಹಾಂ ಸರ್ ನಾನು ಹಾಂ ಅದೇ ತ್ರೀ ನಾಟ್ ಫೋರ್ದು ಸೈಟ್ ಏನು ಹಾಂ ಹದಿನೈದು ದಿವ್ಸ ಬನ್ನಿ ಹದಿನೈದು ವರ್ಷ ಆಯಿತು ಇಪ್ಪತ್ತು ವರ್ಷ ಆಯಿತು ಹೋಗೋದು ನಿಂತ್ಕೊಳ್ಳೋದು ಅವನಗೆ ನಂದಿದ್ದಾನೆ ವಾಪಸ್ ಬರೋದು ನಾನು ನನಗೆ ಭಯ ಪ್ರಪಂಚ ಬರೀ ಮುಳ್ಳು ಸುಳ್ಳು ಹಾವು ವಿಷ ಚೇಳು ಮುಳ್ಳು ಚುಚ್ಚುತ್ತೆ ಹಾವು ಕಚ್ಚುತ್ತೆ ಚೇಳು ಕುಟ್ಕುತ್ತೆ ಎಲ್ಲೋಗ್ತೀರಾ ಪ್ರಪಂಚದಲ್ಲೇ ಇರಬೇಕು ಬಿಟ್ಟು ಹೋಗಂಗಿಲ್ಲ ಅದಕ್ಕೆ ನಾನೇನು ಮಾಡಿದೆ ಎಲ್ಲ ಕಡೆ ಕೈ ಕಟ್ಕೊಂಡು ಆಯ್ತು ಸರ್ ಥ್ಯಾಂಕ್ ಯು ಸರ್ ಬರ್ತೀನಿ ಸರ್ ಗಾಡ್ ಬ್ಲೆಸ್ ಯು ಸರ್ ಹಿಂಗಿದೆ ನಮ್ಮ ಕಂಡೀಷನ್ ಎರೆಮಿ ಅಳ್ತಾರೆ 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 ನನ್ನ ತಲೆ ಒಂದು ವೇಳೆ ಕೆರೆ ಆಗಿದ್ದಿದ್ರೆ ಇನ್ನ ನನ್ನ ಕಣ್ಣಲ್ಲಿ ಸ್ವಲ್ಪ ನೀರು ಬಂದಿರೋದು ಎರುಸಲೆಮ್ ಹಾಳಾಗೋಗುತ್ತೆ ಅಂತ ಯಾರು ಕೇಳಿದ್ರು ಯಾರು ಕೇಳಲಿಲ್ಲ ನೆಬ ಪೊಲೆ ಬರ್ತಾರೆ ಕಮಾಂಡರ್ ಇನ್ ಚೀಫ್ ಆಫ್ ನೆಬ್ಗತ್ ನೇಚರ್ ಜರಮಯ ಸಾಷ್ಟಾಂಗ ಚಕ್ರಾಧಿಪತಿನೇ ನಿಮ್ಮನ್ನ ಬ್ಯಾಬಿಲನ್ನು ಕರ್ಕೊಂಬ ಅಂತ ಹೇಳಿದರೆ ಆದ್ರೆ ಒಂದು ಆಗ್ನೂ ಕೊಟ್ಟಿದ್ದಾರೆ ಆತನ್ ಮಾತಿಗೆ ನೀನ್ ಬೆಲೆ ಕೊಡು ಅಂತ ನೀವೇನ್ ಹೇಳ್ತೀರಾ ನಾನು ಕೇಳ್ತೀನಿ ಯಾಜಕ ವರ್ಗದಲ್ಲಿ ಯಾರನ್ನೂ ಸಾಯಿಸ್ಬೇಡಪ್ಪ ಒಂದಿಬ್ರು ರಾಜವಂಶದವ್ರನ್ನ ಬಿಡು ನನ್ನ ಜೊತೆಗೆ ಏಹೋ ನಮ್ಮಂಜುಷದ ಪೆಟ್ಟಿ ನನಗೆ ಬೇಕು ನಾನು ಇದನ್ನು ತಗೊಂಡೋಗಿ ಈಜಿಪ್ಟ್ಗೆ ತಗೊಂಡೋಗ್ತೀನಿ ದೇವರು ಹೇಳ್ತಾರೆ ಈಜಿಪ್ಟ್ ಯಾಕೆ ಹೋಗ್ತೀಯ ನೆಕ್ಸ್ಟ್ ನೇಜರ್ ಅದನ್ನೇ ಅಟ್ಯಾಕ್ ಮಾಡ್ತಾನೆ ಇಲ್ಲ ಸ್ವಾಮಿ ನಾ ಬಿಡ್ತೀನಿ ಈಜಿಪ್ಟ್ಗೆ ತಾಫ ನಿಹಾಸ್ ಬರ್ತಾರೆ ಕಲ್ಗಳು ಗುಡ್ಗಳಿರ ಜಾಗದ ಮೇಲೆ ಕುತ್ಕೊಳ್ತಾರೆ ಹಳಕ್ ಹೋಗ್ತಾರೆ ನೀರಿಲ್ಲ ಯಹೂದಿಯರ ಜನರೇ ಯು ಆರ್ ಲೈಕ್ ಪರ್ಲ್ಸ್ ಮುತ್ತು ರತ್ನ ವೈಡೂರಿ ತರ ಇದ್ದವರೇ ಸುಟ್ಟೋಗಿರಂತ ಮರದಂತೆ ಆಗಿಬಿಟ್ರಿ ಕೋಪಕ್ಕೆ ಕಲ್ಲೊಡಿಸ್ ಸಾಯಿಸ್ಬಿಡ್ತಾರೆ ನೋಡಿದ್ರ ಕರ್ತನಲ್ಲಿ ಪ್ರಿಯರೇ ದಾವಿದನ್ ಗೊತ್ತಾಗುತ್ತೆ ಒಬ್ಬ ಲೋಕ ರಕ್ಷಕನು ಬರ್ತಾರೆ ಅವ್ರ ಹೆಸರು ದಾವಿದನ ಕುಮಾರನೇ ಅಂತ ತಗೊಳ್ತಾರೆ ಟೈಟಲ್ ದೇವರಿಗೆ ಪ್ರಾರ್ಥನೆಲ್ಲಿ ಕೇಳ್ತಾರೆ ಯಾರಿ ನನ್ನ ಮಗ ನನ್ನ ಹೆಸರಿನಲ್ಲಿ ಬರ್ತಾನೆ ಎಷ್ಟೋ ಕಾಲ ಆದ್ಮೇಲೆ ಅವನ ಬಗ್ಗೆ ನನಗೆ ತಿಳಿವಳಿಕೆ ಬೇಕು ಒಂದು ಇನ್ಸ್ಟೆನ್ಸಲ್ಲಿ ರಿಟೈರ್ಡ್ ಪೊಲೀಸ್ ಕಮಿಷನರು ಒಂದು ಮನೆ ಹಿಲ್ ಸ್ಟೇಷನಲ್ಲಿ ಕಟ್ಕೊಂಡು ಒಂದು ಶಾಲ್ ಒದ್ಕೊಂಡು ದಾಡಿ ಬಿಟ್ಕೊಂಡು ಒಂದು ವಾಕಿಂಗ್ ಸ್ಟಿಕ್ ಇಟ್ಕೊಂಡಿರ್ತಾರೆ ಸೊಸೆ ಬಂದು ಅಪ್ಪ ಟ್ಯಾಬ್ಲೆಟ್ ತೊಗೊಳ್ರಿ ಮೊಮ್ಮಗೆ ಎಷ್ಟು ಎತ್ತರ ಆಗಿರ್ತಾನೆ ತಾತ ನಮ್ಮ ತಂದೆ ಯಾರು ಓಡಿ ಬಂದವ್ರ ತಾಯಿ ಹೇಳಿಲ್ಲ ನಿನಗೆ ತಾತನ ಡಿಸ್ಟರ್ಬ್ ಮಾಡಬಾರ್ದು ಅಂತ ಬುದ್ಧಿ ಇಲ್ಲ ನಿಂಗೆ ಮೊದ್ಲ ಕಡೆ ಅವಾಗ ಅವರು ಅಮ್ಮ ಅವನಿಗೆ ಹಕ್ಕಿದೆ ಅವ್ರ ತಂದೆ ಬಗ್ಗೆ ತಿಳ್ಕೊಳಕ್ಕೆ ಯಾಕೆ ಅಂದ್ರೆ ಅವನ ಮಗ ಬಾ ಮಗ ಕುತ್ಕೋ ಏನ್ ಬೇಕಾಗಿತ್ತು ನಿನ್ ತಂದೆ ವಿಷಯದಲ್ಲಿ ನಮ್ಮ ತಂದೆ ಅಷ್ಟು ಯಮನ ವಯಸ್ಸಲ್ಲಿ ನಾನು ಹುಟ್ಟಬೇಕಾರೆ ಸತ್ತೋದ್ರಂತೆ ತಾತ ಹೌದು ಮಂಗ್ಲಿ ನಾನೇ ಅವನ್ನ ಸಾಯಿಸ್ತೆ ಒಂದು ಪಾಪ ಇಲ್ಲ ಒಂದು ತಪ್ಪಿಲ್ಲ ಭಯಂಕರ ಶಿಕ್ಷೆ ತಲೆಗೆ ಮುಳ್ಳೊಡೆದಿದ್ದಾರೆ ಕಪಾಳಕ್ಕೆ ಹೆಂಗ್ ಒಡೆದಿದ್ದಾರೆ ಅಂದ್ರೆ ಊತ ಆಗ್ಬಿಟ್ಟು ಕಣ್ ಕಾಣಿಸ್ತಾ ಇಲ್ಲ ಕೊರಡೆಗಳಲ್ಲಿ ಕಾಲುಗಳು ಹೊಡ್ದಿದ್ದಾರೆ ಬೆನ್ನಿಲ್ಲದೆ ಹಂಗೆ ಕಿತ್ಕೊಂಡು ಹೊಡೆದಿದ್ದಾರೆ ಎತ್ತಕ್ಕಾಗ್ದಾರೆ ಅಷ್ಟು ಭಾರವಾಗಿರೋ ಶಿಲ್ಬೆ ಕೊಟ್ಟಿದ್ದಾರೆ ಯಾಕೆ ಅಂತ ಒಬ್ಬ ಮಗು ತರ ಹೋಗಿ ನನ್ನ ಹೋ ಕೇಳ್ಬಿಟ್ಟಯ್ಯೋ ಸ್ವಾಮಿ ದೇವ್ರ ಏನ್ ಮಾಡಿದ್ರು ಈ ತರ ಸಹ ನಾನೇ ಒಂದು ಯಜ್ಞದ ಕುರಿಯಾಗಿ ಕಳಿಸ್ಬಿಟ್ಟೆ ಮಗನಿ ನಾನೇ ಕಳಿಸ್ಬಿಟ್ಟೆ ಜಾತಿ ಕಳಿಸ್ದೆ ಸ್ವಾಮಿ ಆ ಥರ ಯಜ್ಞದ ಕುರಿಯಾಗಿ ನನಗೆ ನೀವೆಲ್ಲ ಬದುಕಬೇಕಾಗಿತ್ತು ಅವ್ರ ಸತ್ರೂ ನೀವೆಲ್ಲ ಬದುಕತ್ರಿ ಅವ್ರ ಬೆತ್ತಲೆ ಆದರೂ ನಿಮಗೆಲ್ಲ ಉಡುಪಿದೆ ಅವ್ರ ಹಸಿದ್ರು ನಿಮ್ಗೆ ಹೊಟ್ಟೆ ತುಂಬಿದೆ

ಖರ್ಜೂರದ ಗರಿ ತೋರ್ಸಿದ್ರಿ ನಿಮ್ಮ ಬಟ್ಟೆಗಳೆಲ್ಲ ತೆಗೆದು ಹಾಕಿದ್ರಿ ನನ್ನ ಒಂದು ಕತ್ತೆ ಮರಿ ಮೇಲೆ ಮೆರವಣಿಗೆ ಮಾಡ್ಕೊಂಡು ಬಂದ್ರಿ ನಾಪ್ಸ್ಕೊಳ್ಳಿ ಅಂದ್ರ ಸತ್ತೋರ್ನೆ ಬರ್ಸಿದ್ರಿ ಅದು ನಾಪ್ಸ್ಕೊಳ್ಳಿ ಅಂದ್ರ ಇಲ್ಲ ನಾನು ಸತ್ನಲ್ಲಪ್ಪ ಅದೊಂದೇ ಒಂದು ನಾಪ್ಸ್ಕೊಳ್ರಿ ಮೆಮೋರಿಯಲ್ ಜ್ಞಾಪಕ ಅದೀ ದಿವಸ ಟು ಡೇ ಇಸ್ ಡೇ నా పూజితను పవిత్రను నీతివంత సద్భ్రభు నమ్మ రక్షకను నమ్మ వివోచకను ఈ పాపి బెన్ కొట్ త మాంసా కొట్ బ్ర కొట్ ನೀರ್ನ ಕೊಟ್ರು ರಕ್ತನ ಕೊಟ್ಟರು ಜೀವನ್ ಕೊಟ್ರು ಇನ್ನೇನಾದರೂ ಬೇಕಮ್ಮಗನೆ ನಾನೇನು ಸ್ವಾಮಿ ಕೊಡ್ಲಿ ನಿನ್ನ ಅನಿಸಿದ್ಞಾಪಿಸ್ಕೋ ರಿಮೆಂಬರ್ ನಾನು ಪಾಸ್ ಓವರ್ ಮುಗಿಸಿದ್ದು ಗೆದ್ದೆ ಮನೆಗೆ ಹೋಗಿದ್ದು ನನ್ನ ಹಿಡ್ದಿದ್ದು ಟ್ರಯಲ್ಗಳು ನಡೆದಿದ್ದು ಸಿವಿಲ್ ಟ್ರಯಲ್ಸ್ ಜುಡೈನ್ ಟ್ರಯಲ್ಸ್ ಹೆರೋದ್ ಹತ್ರ ಹೋಗಿದ್ದು ಪಾಂಟಿಯಸ್ ಹೋಗಿದ್ದು ಒಂದ್ಸತಿ ಜ್ಞಾಪಿಸ್ಕೊಟ್ರಿ ದಾವಿದ ಮಕ್ ಮಗನ ಬಗ್ಗೆ ಬಹಳ ವಿಷಯಗಳು ಗೊತ್ತಾಗುತ್ತೆ ದಾವಿದ ನಾವು ಎಷ್ಟು ದುಡ್ಡು ಇಟ್ಟಿದ್ರು ಅಂದ್ರೆ ಬೀಗದ ಕೈ ತಗೊಂಡೋಗಿ ಸಲಮಾನ ಕೊಟ್ರು ಸಲಮೋನ್ ಎಷ್ಟು ಶ್ರೀಮಂತ ಆಗ್ಬಿಟ್ರು ಅಂದ್ರೆ ಸಲಮೋನ್ ಹತ್ರ ಬಂದು ಬೆಳ್ಳಿಗೆ ಏನು ಬೆಲೆ ಕಟ್ಟಬೇಕು ಕಲ್ಲಿಗೆ ಏನ್ ಬೆಲೆ ಇದೆ ಅಂದ್ರು ಅದೇ ಯಾವ್ದು ಕಟ್ಟ್ರಿ ಬೆಳ್ಳಿಗೆ ಎಲ್ಲಿಂದ ಬಂತು ಅಷ್ಟೊಂದು ಮಗನಿಗೆ ಸಲಮೋನ್ ಎಷ್ಟು ಯುದ್ಧ ಮಾಡಿದ್ದ ಓನ್ಲಿ ಕಿಂಗ್ ಒಂದ್ ಯುದ್ಧನು ಮಾಡ್ಲಿಲ್ಲ ಮತ್ತಷ್ಟೊಂದು ದುಡ್ಡು ಎಲ್ಲಿಂದ ಬಂತು ದಾವಿ ಸಲಮೋನ್ಗೆ ಹೇಳ್ತಾರೆ ದಾ ಸಲಮೋನ್ ಯಹೋವ ದೇವ್ರಿಗೆ ನಿನ್ಗೊಂದು ಆಲಿಯಾನ ಕಟ್ಟು ಅಂತ ಹೇಳಿದಾರೆ ಆದ್ರೆ ನೀನು ಆಲಿಯ ಕಟ್ಟಬೇಡ ಯಹೋನ್ಗೊಂದು ಅರಮನೆನೆ ಕಟ್ಟು ಅತಿಪರಿಶುದ್ಧವಾಗಿರೋ ಸ್ಥಳದಲ್ಲಿ ಎರಡು ಕೇರುಬಿ ಎರಡು ಕೆರುಬಿಗೆ ಆರ್ ರೆಕ್ಕೆ ಒಂದೊಂದು ರೆಕ್ಕೆ ಹದಿನೈದು ಅಡಿ ಅಡಿಯಪ್ಪ ರಂಜಿ ಹೋಗಿ ಮುಟ್ಬಿಡ್ತು ಕಟ್ಟಿಸ್ಬಿಟ್ರ ಸಲಮೊಂದು ಅಂತ ದಾವಿ ಇದನಿಗೆ ದೇವರು ಹೇಳ್ತಾರೆ ಲೋಕ ರಕ್ಷಕನಾಗಿರಂತ ನಿನ್ನ ಮಗನು ಸಮಾಧಾನದ ಪ್ರಭುವಾದಂಥ ನಿನ್ನ ಮಗನು ಮೂವತ್ತು ಬಿಲ್ಡಿಂಗ್ ಮಾರ್ಬಿಡ್ತಾರೆ ಕೋಟ್ ಲಕ್ಷ 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 ಟನ್ ಗಳಲ್ಲಿ ನೋಡದಂತ ದಾವಿದ ನನ್ನ ಮಗನ್ ಬೆಲೆ ಎಷ್ಟು ಕಟ್ಟದ್ರಂತೆ ಯಾವ ಬೆಲೆ ಇದು ಅಂತ ಇದೊಬ್ಬ ಗುಲಾಮನ್ ಬೆಲೆ ಯಾರಿಗೆ ಗುಲಾಮ ಪಾಪಿಗಳಿಗೆ ಗುಲಾಮ ನಾನ್ ಪಾಪಿ ಅಂತ ಗೊತ್ತಾದ್ರೆ ನಾನು ನಿಜವಾಗ್ಲೂ ಹೇಳ್ತೀನಿ ನಂದು ವಚನಗಳಿಲ್ಲಿ ಮುಂದೆ ಇದೆ ಕ್ರಿಸ್ಟಫರ್ ನನ್ನ ಮುಟ್ಟಲ್ಲ ಸೆಕೆಂಡ್ ಕೊಡಕ್ ಹೋದ್ರೆ ವೇದಪ್ಪ ಜೀ ಸಸ ಹೇಳ್ತಾರೆ ಬಂದಿರದೆ ಪಾಪಿಗಳಿಗೆ ಗುಲಾಮನಾಗ್ ಬಂದಿದ್ದೀನಪ್ಪ ದಾಸನಾಗ್ ಬಂದಿದ್ದೀನಿ ಯಾರಿಗೆ ದಾಸನಾಗ್ ಬಂದಿರೋದು ನನ್ನಂತ ಮೂರ್ ಕಾಸಿನ ಮಣ್ಣಿಗೆ ವಾಪಸ್ ಏನ್ರಿ ಕೊಡಕಾಗೆ ನಾನೂರು ಿಂತ ಜಾಸ್ತಿ ಮನುಷ್ಯರನ್ನ ತಿಂದಿರೋ ಒಂದು ಲೆಪರ್ಡ್ ಹತ್ತು ವರ್ಷದಲ್ಲಿ ರುದ್ರಪ್ರಯಾಗನ ಜಾಗದಲ್ಲಿ ಶಿವಾಲಿಕ್ ಹಿಮಾಲಯನ್ ರೇಂಜಸ್ ಅಲ್ಲಿ ಹಳ್ಳಿ ಹಳ್ಳಿನ ಖಾಲಿ ಮಾಡಿಸ್ಬಿಟ್ಟಿರ್ತಾರೆ ಜಿಮ್ ಕಾರ್ಬೆಟ್ ಹೇಳ್ತಾರೆ ಅದನ್ನು ಹೊಡಿ ಅಂತ ಅವನು ಹೊಡೆದು ಅವಾಗ ಅಲ್ಲಿರ ಜನ ಎಲ್ಲ ಬರ್ತಾರೆ ಜಿಮ್ ಕಾರ್ಬೆಟ್ ಇವಾಗ ಹತ್ತು ಬೆರಳಿಗೂ ಹಿಂಗ್ರ ಹಾಕ್ತಾರೆ ಬಂಗಾರ ಚೇನ್ಗಳನ್ನ ಹಾಕ್ತಾರೆ ಅವ್ರು ನೋಡಿದ್ರೆ ಒಂದು ಲೋಟ ನೀರು ತಗೊಂಡು ಬಂದು ಪಾದಕ್ಕೆ ಹಿಂಗೆ ಹಾಕಿ ಹೂ ಹಾಕ್ಬಿಟ್ಟು ದೇವ್ರಿಗೇನು ಕೊಡೋಕ್ಕಾಗಲ್ಲ ಸರ್ ಎದ್ದೊಳ್ತೀವಿ ಯೇಸು ಸ್ವಾಮಿನ ನೋಡ್ತೀವಿ ನಮ್ಮ ಕಣ್ಣಿನ ಇಷ್ಟೆಲ್ಲ ಎರಡು ಕೈಲಲ್ಲೂ ಪಾಪ ಬಿಟ್ಟಿರೇನಿಲ್ಲ ಎರಡು ಕೈಗೂ ನೀನ್ ಮೊಳೆ ಹೊಡಿಸ್ಕೊಂಡ್ರೆ ನಮ್ಮ ಪಾಪ ಊಟ ಆಯ್ತು ದೇವ್ರಿಗೆ ಏನ್ ಕೊಡಕ್ಕಾಗುತ್ತೆ ಸೊ ದೇವ್ರು ಹೇಳ್ತಾರೆ ಯಾರಾದ್ರೂ ಬಡವನು ಊಟ ಅಂದಾಗ ಇಲ್ಲ ಅನ್ಬೇಡಪ್ಪ ನಿನ್ ಕೈನಲ್ಲಿ ಶಕ್ತಿ ಆದ್ರೆ ಒಂದು ರೂಪಾಯಿ ಹಾಕು ದಾವಿದನಿಗೆ ಮೂವತ್ತು ಬೆಳ್ಳಿ ಕಾಸು ಅಂದಾಗ ಬೇಜಾರಾಯಿತು ಆದರೆ ಆದ್ರೆ ದೇವರು ಇನ್ನ ಕೆಲವು ವಿಷಯ ಹೇಳ್ತಾರೆ ಏನ್ ಹೇಳ್ತಾರೆ ನೋಡ್ಬಿಡೋಣ ಕೀರ್ತನೆ ಇಪ್ಪತ್ತೆರಡು ಒಂದು ತಾವಿದ ಎಷ್ಟು ಬೇಜಾರಾಗಿರ್ಬೇಕು ನೀವು ಕೈ ಬಿಟ್ಬಿಟ್ರ ತಂದೆ ಅವನ್ನ ನನ್ನ ಮಗನ ನೀವು ಬಿಟ್ಬಿಟ್ರ ಹನ್ನೊಂದ್ರಿಂದ ಅವೀಪಾ ನನಗೀಗೇನ್ ಶುರು ಆಯ್ತು ಕಷ್ಟ ಸಂಕಟ ಸ್ಟಾರ್ಟ್ ಆಯ್ತು ಹ್ಮ್ ಪಾಪ ಶಿಷ್ಯರ್ಗೂ ಭಯ ಅವರು ಓಡೋಗಿದ್ದಾರೆ ನಾನು ಇದ್ರೆ ನಾನು ಅಲ್ಲೂ ಏರಿಯಾಗೆ ಬರ್ತಾ ಇರಲಿಲ್ಲ ಯರುಸುಲೆಮ್ಗೆ ಬೇಡಪ್ಪ ಗ್ರಾ ಗಿರಾಚಾರನೇ ಬೇಡ ಅಂತ ನಾನೆಲ್ಲ ಹೋಗಿ ಸಮಾರಿ ಅಲ್ಲಿ ಬಿಡ್ತಾ ಇದ್ದೆ ಸಹಾಯಕರು ಯಾರು ಇಲ್ಲ ಅದಕ್ಕೆ ಏನ್ ಹೇಳ್ತಿರ್ರಿ ವೆನ್ ಯು ಲಾಫ್ ದ ವರ್ಲ್ಡ್ ವಿಲ್ ಲಾಫ್ ವಿತ್ ಯು ಇಡೀ ಪ್ರಪಂಚ ನಿಮ್ ಜೊತೆ ನಗುತ್ತೆ ವೆನ್ ಯು ಕ್ರೈ ಅಲೋನ್ ಸಹಾಯಕರು ಯಾರು ಇಲ್ಲ ಆಮೇಲೆ ರೋಮನ್ ಸೋಲ್ಜರ್ಸ್ ನಿಂತ್ಕೊಂಡಿದ್ದಾನೆ ಅಂದ್ರೆ ಅವ್ರ ಸೆಲೆಕ್ಷನ್ ಎಲ್ಲ ಹೆಂಗಿದ್ ಗೊತ್ತ ಚಂಗಿಸ್ಕಾನ್ದೆಲ್ಲ ನಾವೆಲ್ಲ ಹಿಂಗ್ ನಿಂತಿದ್ರೆ ಪೈಲ್ವಾನ್ಗಳಂತ ಆ ಕಮಾಂಡರ್ ಬರೋನು ಬಂದ್ಬಿಟ್ಟು ಎಲ್ಲೋ ನೋಡ್ತಾ ಸಡನ್ ಆಗಿ ಒಂದು ಪಂಚ್ ಕೊಟ್ರೆ ಅವ್ನ ಇಲ್ಲಿ ರಿಂಗ್ ಇರೋದು ನಾನೇನಾದ್ರು ಅಂದ್ರೆ ಡಿಸ್ಕ್ವಾಲಿಫೈಡ್ ನೀನ್ ಸೋಲ್ಜರ್ ಆಗಕ್ಕೆ ಲಾಯಕಿಲ್ಲ ಬರೀ ಜಿಮ್ನಾಶ್ಟಿಯಮ್ಸ್ ಎಲ್ಲಿತ್ತು ರೋಮ್ ಗ್ರೀಸ್ ಬರೀ ಬಾಡಿ ಬಿಲ್ಡ್ ಮಾಡೋದು ಅಷ್ಟೇ ಅವ್ರ ಕೆಲಸ ಅವ್ನು ಬಂದ ಅಂದ್ರೆ ನಾಲ್ಕು ಕುದುರೆಗಳು ಒಂದೇ ಎಡಗೈನಲ್ಲಿ ಹಿಂಗೆ ಹಿಡಿತಾನೆ ಕಂಟ್ರೋಲ್ ಮಾಡ್ತಾನೆ ನಾನು ಹಿಂಗೆ ಹಿಡ್ಕೊಂಡು ಕಂಟ್ರೋಲ್ ಮಾಡೋಕೆ ಹೋದ್ರೆ ಈ ಪೋರ್ಷನ್ ಕುದುರೆ ಹತ್ರ ಇರ್ತದೆ ಇದು ನನ್ನ ಹತ್ರ ವಾಪಸ್ ಬರುತ್ತೆ ಒಂದು ಆರ್ಡಿನರಿ ಜಡ್ಗ ಓಡಿಸಬೇಕಾ ಅವ್ನು ಪಾಪ ಏಯ್ ಅಂತ ಕಿರ್ಚೇ ಕಿರ್ಚತಾನೆ ಕಿರ್ಚತಾನೆ ಕಂಟ್ರೋಲ್ ಮಾಡಕ್ಕಾಗಲ್ಲ ಆ ಕುದುರೆಗಳನ್ನ ಕಂಟ್ರೋಲ್ ಅದು ವಾರ್ ಹಾರ್ಸ್ ವಾರ್ ಹಾರ್ಸ್ ವಾರ್ಹಾರ್ಸ್ ಒಂದ್ಸತಿ ಬೈಬಲ್ ನೋಡಿ ಏನಿದೆ ಅಂತ ಹೆಂಗಿರ್ತದಂತೆ ಅಲ್ಲಿ ಕಿರ್ಚಾಡೋರ್ನ ನೋಡಿ ಯಾಕೆ ಹಿಂಗ್ ಉಚ್ಚಿರ್ತಾರೆ ಆಡ್ತಾವ್ರೆ ಯುದ್ಧದಲ್ಲಿ ಯುದ್ಧ ಮಾಡೋದ್ ಬಿಟ್ಟು ಅಂತಂತೆ ಅದು ಬೈಬಿಲ್ ಮಾತು ಅವ್ರದ್ದು ಈಟಿಗಳು ಶಬ್ದ ಇದ್ರದೆಲ್ಲ ಶಬ್ದ ನೋಡಿ ಏನ್ ಇಷ್ಟು ಮೆತ್ತಗುಡಿತಾರೆ ಒಡಿರೋ ಜೋರಾಗಿ ಅಂತ ಅಷ್ಟು ಧೈರ್ಯವಾಗಿರ್ತಾರೆ ರೋಮನ್ ಸೋಲ್ಜರ್ಸ್ ಅವರಲ್ಲಿ ಒಂದು ರೂಲ್ ಇತ್ತು ಇದೆ ಅರಬ್ ಕಂಟ್ರಿನಲ್ಲಿ ನಾನೊಂದು ತಪ್ಪು ಮಾಡಿದ್ರೆ ಒಂದು ಸ್ಕ್ವೇರ್ ಕರ್ಕೊಂಬರ್ತಾರೆ ಅಲ್ಲಿ ನನ್ನ ಚೆನ್ನಾಗಿ ಮಾತಾಡಿಸ್ತಾರೆ ಚೆನ್ನಾಗಿ ಮಾತಾಡಿಸ್ಕೊಂಡೇ ಇರ್ತಾರೆ ಸಡನ್ನಾಗಿ ಒಂದು ಸಿಲ್ವರ್ ರೋಲ್ಸ್ ರೈಸ್ ಬರುತ್ತೆ ಅದರಿಂದ ಕ್ಯಾ ಕ್ಯಾಬೇಟಾ ಸುರೇಶ್ ಟಿಮೋಸಾ ನೀನು ನನ್ನ ಅಲ್ಲ ನಾನು ನಿನ್ನ ಎನಿಮಿ ಅಲ್ಲ ಆದರೆ ಧರ್ಮಶಾಸ್ತ್ರದ ಪ್ರಕಾರ ನೀನು ತಪ್ಪು ಮಾಡಿದ್ಯಮ್ಮ ನಿನಗೆ ನಲ್ವತ್ತು ಶೆಡಿ ಏಟ್ ಹೊಡಿಬೇಕು ಅಂತ ನಿರ್ಧಾರ ಆಗಿದೆ ಅದು ನಿನಗೂ ಗೊತ್ತು ಆಂಬುಲೆನ್ಸ್ ಬರುತ್ತೆ ಸ್ಟ್ರೆಚರ್ ಇಳಿಸ್ತಾರೆ ಆರ್ಡರ್ ಬರ್ತಾರೆ ಎಲ್ಲ ಡೀಸೆಂಟಾಗಿ ನಿಂತ್ಕೊಳ್ತಾರೆ ನನ್ನ ಬಗ ಇನ್ನೊಬ್ಬ ನಿಂತಿರ್ತಾನೆ ಅವನತ್ರ ಅವನು ಮುತ್ಕೊಡ್ತಾನೆ ಮೂರು ಸತಿ ನೀನು ಎಷ್ಟು ನೋಡಬೇಕು ಅಂತ ಆಸೆ ಇದೆಯೋ ಇವಾಗ ನೋಡ್ಬಿಡು ನೀನು ತಲೆ ತೆಗಿಬೇಕು ಅಂತ ಹೇಳಿದ್ದಾರೆ ವಿಲ್ಕಿನ್ಸನ್ ಡಬಲ್ ಸೋಲ್ಡ್ ಇದೆಯಲ್ಲ ಆ ಕಂಪ್ನಿಯವರೇ ಆ ಸೋಲ್ಡ್ ಮಾಡೋದು ಫಸ್ಟ್ ನನಗೆ ಹೇಳ್ತಾರೆ ನಲವತ್ತು ಆದರೆ ಮೂರನೇ ಏಟಿಗೆ ನೀನೇನು ಆಗ್ತೀಯ ಮೂರ್ಛೆ ಹೋಗ್ತೀಯ ನಿನ್ನ ಹಾಸ್ಪಿಟ್ಲಿಗೆ ಹೋಗ್ತಾರೆ ಟ್ರೀಟ್ಮೆಂಟ್ ಕೊಡ್ತಾರೆ ಇನ್ನು ಮೂವತ್ತೇಳು ಬಾಕಿ ಇದೆ ವಾಪಸ್ ಕರ್ಕೊಂಡ್ಬರ್ತಾರೆ ಸೊ ಅದೇನರ್ಥ ಮೂರನೇ ಎಟ್ಗೆ ಒಬ್ಬ ಆಗಬೇಕು ಮುರ್ಚ್ ಹೋಗ್ಬೇಕು ರೋಮನ್ ಸೋಲ್ಜರ್ಸ್ಗೆ ಹೆಂಗಿತ್ತು ಅಂದರೆ ಆರ್ಡರು ಒಂದು ಪಂಚ್ ಪಂಚ್ ಅವನು ಈ ರಿಬ್ಸ್ ಮುರಿದೋಗಿ ಹಾರ್ಟ್ ಒಳಗಡೆ ಹೋಗಿ ಅವನು ಸತ್ತೋಗ್ಬೇಕು ಇಲ್ಲದ್ರೆ ನೀನು ಪಂಚ್ ವೇಸ್ಟ್ ಡಿ ಸಿ ಪಿ ನಾಗರಾಜ್ ನಮ್ಮ ಸ್ಟೂಡೆಂಟ್ ಕೆ ಎಸ್ ಆರ್ ಟಿ ಸಿ ಅವ್ರ ಸ್ಟ್ರೈಕ್ ಬೆಂಗಳೂರಿನಲ್ಲಿ ಬಸ್ ತೊಗೊಂಡು ಬಂದು ಡಿ ಸಿ ಪಿ ಮೇಲೆ ಹೊಡೆಬಿಡ್ಬೇಕು ಇದನ್ನು ಅಂತ ಮಾತಾಡೋರೆ ವೈಆರ್ ಎಸ್ನಲ್ಲಿ ಇನ್ಸ್ಪೆಕ್ಟರ್ ಹೇಳಿದ್ರು ಸಾರೀ ಭಾಳ ಸರ್ ಸಾರ್ ನಿಮ್ಮೇಲೆ ಬಸ್ ಹತ್ಸ್ಬಿಡ್ತೀವಿ ಅಂತ ಅವ್ರು ಸಾರ್ ಒಂದೇ ಫೋನ್ ಮಾಡ್ದೆ ಐದು ಸಾವಿರ ಜನ ಪೊಲೀಸ್ ಬಂದರು ಆರ್ಡರ್ ಏನು ಕೊಟ್ಟ ಒಂದು ಏಟ್ಗೆ ಒಂದು ಮೂಳೆ ಮುರಿಲಿಲ್ಲ ಅಂದ್ರೆ ನಿಮ್ಮನ್ನ ಡಿಸ್ಮಿಸ್ ಮಾಡ್ಬಿಡ್ತೀನಿ ಲಾಟಿ ಚಾರ್ಜ್ ಅನ್ನ ಹೊಡೆದ್ರು ನೋಡಿ ಕಿತ್ ಪೀಸಸ್ ಆಗ್ಬಿಟ್ರೆ ಮಾರ್ತಾಸ್ ಹಾಸ್ಪಿಟಲ್ ಒಳಗಡೆ ಎಲ್ಲ ನೋಡ್ಬಿಟ್ರು ಕಬ್ಬನ್ ಪಾರ್ಕ್ ಹತ್ರ ಎಲ್ಲ ನುಗ್ಬಿಟ್ರು ಕೊಟ್ಟ ಕೆ ಕೆಆರ್ ಸರ್ಕಲ್ ಹತ್ರ ಅಂತದ್ರಲ್ಲಿ ಕೊರಡೆ ತಗೊಳ್ತಾನೆ ರೋಮನ್ ಸೋಲ್ಜರು ಬಾಷಾ ನಿನ ಹೋರಿ ಈ ತರ ಯಾರು ಕಾಣಿಸ್ತಾರೆ ಜೀಸಸ್ಗೆ ಬಾಲ ಎಲ್ಲ ಬಿಟ್ಟು ಪೀಸ್ ಆಗೋಯ್ತು ಯಾವುದು ಕೋಲು ಮುರಿಲಿಲ್ಲ ಯಾರು ಮರ್ಯಾದೆ ಹೋಯ್ತು ಇವಾಗ ಅಲ್ಲಿರೋರೆಲ್ಲ ಏನ್ ಶ್ಬಾಡ್ದು ಒಂದ್ ಕಾಲ್ಮುರಿಲಿಲ್ವಲ್ಲ ಕೋಳಿತಾರೆ ಇದನ್ನ ಮನುಷ್ಯ ಇನ್ನೊಬ್ಬ ಬಂದು ಹೊಡಿತಾನೆ ಇನ್ನೊಬ್ಬ ಇನ್ನೊಬಾಬಂದು ಏನಾಗ್ಬೇಕು ಕಾಲ್ಗತಿ ಮೂಳೆ ಮುರಿಯಲ್ಲ ಅನ್ನ ಪ್ರವಾದನೆ

ಹ್ಮ್ ಗರ್ಜಿಸುವ ಉಗ್ರ ಸಿಂಹದಂತೆ ಇಲ್ ಸ್ಪಿರಿಟ್ಸ್ ನೋಡ್ತಾ ಇವೆ ಏನಪ್ಪ ಇವ್ ಸುಮ್ನೆ ಇದಾರೆ ಆಮೇಲೆ ಒಯ್ಯಲ್ಪಟ್ಟ ಹೋಗ್ಬಿಟ್ಟಿದ್ದೀನಿ ನಾನು ಹ ಎಲ್ಲ ಎಲ್ ಬೆಲ್ಲ ಓಟೋಯ್ತು ದೇವರಲ್ಲಿ ಓಟೋಯ್ತು ನೀರಲ್ಲಿ ಹೊರಟೋಯ್ತು ರಕ್ತದಲ್ಲಿ ಹೊರಟೋಯ್ತು ಏಟ್ಗಳು ಎಲ್ಲ ಕರ್ಗಿ ಹೋಗಿ ಮೇಣದಂತೆ ಏನಾಗ್ಬಿಟ್ಟಿದೆ ಸ್ವಾಮಿದು ಹೃದಯ ಕರ್ಗಿಬಿಟ್ಟಿದೆ ಹ್ಮ್ ಶಕ್ತಿ ಎಲ್ಲ ಹೊರಟೋಗಿದೆ ಸ್ವಾಮಿ ಯಾಕೆ ಯಾರೋ ಪಾಪಿ ಬಟ್ಟೆ ಮುಟ್ಟದ್ಲು ನನ್ನ ಶಕ್ತಿ ಹೋಯ್ತು ಅಂದ್ರು ಇಡೀ ಲೋಕದ ಪಾಪ ಅಂತ ತಗೊಳ್ಬೇಕಾದ್ರೆ ಶಕ್ತಿ ಉಳಿತದ ಖಾಲಿ ಖಾಲಿ ಬಂದೆ ಖಾಲಿಯಾಗಿ ಸಾಯ್ತಾ ಇದ್ದೀನಿ ಯಾರೂ ಇಲ್ಲ ಆ ಕಾಲದಲ್ಲಿ ಯಾರು ಅಯ್ಯೋನು ಅಂದಿಲ್ಲ ಅವನು ಮಾಡಿದ ತಪ್ಪಿಗೆ ಅವನು ಸಾಯ್ತಾ ಇದ್ದಾನೆ ಆಮೇಲೆ ರಾಜ ನಾಯಿಗಳು ಅನ್ಯ ಜನರು ಭಾಷಾ ನಿನ್ನ ಹೋರಿ ಇಲ್ಲಿ ಸಿಂಹ

ನೋಡ ಎರಡನೇ ಕೀರ್ತನೆ ಒಂದರಿಂದ ಏಳು ಓನೇ ನನ್ನ ಪ್ರಾರ್ಥನೆಯನ್ನು ಕೇಳು ಆಹಾ ಜೀವಮಾನ ಹೆಂಗೋಗ್ತಿದ್ಯಂತೆ ಸ್ವಾಮಿದು ಹೊಗೆದಂತೆ ಮಾಯವಾಗ್ಬಿಡ್ತಾ ಇದೆ ಹ್ಮ್ ಸುಟ್ಟೋಗ್ಬಿಟ್ಟಿದೆ ಎಲ್ಲಿ ಮಲಗುಗಳೆಲ್ಲ ಸುಟ್ಟು ಯಾಕೆ ಹಿಂಗಾಯ್ತ್ರಿ ಬರೀ ಒಡ್ದಿದ್ದಕ್ಕಲ್ಲ ಅವ್ರಿಗಾಗಿದ್ದು ವ್ಯಸನ ದುಃಖ ಥರ ಈಗ ನಮ್ಮ ಮನೇಲಿ ಗಲಾಟೆ ಆಗೋದು ಯಾವಾಗ ಅಂದ್ರೆ ಒಂದೇ ವಿಷಯಕ್ಕೆ ನಮ್ಮ ಮೊಮ್ಮಗ ತೀಟೆ ಮಾಡ್ಬಿಡ್ತಾನೆ ಮನೇಲಿ ಯಾರಾದರೂ ಅವನ್ನ ಬೈತಾರೆ ನನಗೆ ಕೋಪ ಬರುತ್ತೆ ಜಗಳ ಆಗುತ್ತೆ ಯಾಕೆ ಅವನ ಮೇಲೆ ಇರೋ ಪ್ರೀತಿಗೆ ಏಸು ಕ್ರಿಸ್ತನ್ಗೆ ಹಂಗೆ ಹೊಡಿತಾ ಇದ್ದಾರೆ ಯಹೋ ದೇವ್ರಿಗೆ ಏನಾಗ್ತಿದೆ ತಾಯಾದ ಮೇರಿ ಗೊತ್ತು ನಾನು ಕಲ್ಲಿಕೆ ಆಗ್ಬೇಕಾಗಿರೋದಾಗಲೇ ಇವ್ರ ಗರ್ಭದಲ್ಲಿ ನಾನು ತಗೊಂಡೆ ಇವನ ಖಂಡಿತ ದೇವ್ರ ಮಗ ನನ್ನ ಮಗನ ಹಿಂಗೆ ಹೊಡಿತಾ ಇದ್ದಾರೆ ನಿರಾಪರ ದಿನ ತಾಯಿಗಾಗಿರೋ ಅಷ್ಟು ದುಃಖ ಇಡೀ ಪ್ರಪಂಚದಲ್ಲಿ ಯಾರಿಗೂ ಆಗಿಲ್ಲ ಆ ಟೈಮ್ನಲ್ಲಿ ಊಟ ಮಾಡಿ ಎಷ್ಟೋ ಟೈಮ್ ಆಗಿದೆ ಅಂತಾರೆ ಜೀಸಸ್ ಗೊತ್ರ ಊಟ ಮಾಡಿ ಎಷ್ಟೋ ಕಾಲ ಆಯಿತು ಬೂದಿ ಕಣ್ಣೀರೇ ನನಗೆ ಆಹಾರವಾಗಿದೆ ಸಿಚ್ಯುವೇಶನ್ಸ್ ಸರ್ಕಮ್ಸ್ಟೆನ್ಸಸ್ ಎನ್ವೈರ್ಮೆಂಟ್ ಗುಡ್ನೆಸ್ ವಿಚ್ ಹ್ಯಾಸ್ ನೋ ವ್ಯಾಲ್ಯೂ ಇನ್ನೇನು ಮಾಡುತ್ತೆ ಇದೇ ಮಾಡುತ್ತೆ ಮುಂದಕ್ಕೆ ಹೋಗ್ಬಿಟ್ರೆ ರಾಜ

ಸಾಕಮ್ಮ ಸಾಕುಮ್ಮ ಸೊ ಕರ್ತನಲ್ಲಿ ಪ್ರಿಯರೇ ಸ್ವಲ್ಪ ಮಾತಾಡಕಾಯ್ತು ದೇವ್ರ ನಾಮಕ್ ಸ್ತೋತ್ರ ಇಂತ ಒಳ್ಳೆ ಚಾನ್ಸ್ ನಮ್ಮ ಪ್ರಿಯ ಸೋದರಾದಂತ ರಾಜಣ್ಣ ಕ್ರಿಸ್ಟಫರ್ ಅವರು ನಿಮ್ಮನ್ ಮುಂದೆ ನಿಂತ್ಕೊಂಡು ಮಾತಾಡಕ್ಕೆ ಒಂದು ಅವಕಾಶನು ತಾಯಿ ಸಪ್ಪೂಜಿತನು ಪವಿತ್ರನಾದಂಥ ಯೇಸು ಕ್ರಿಸ್ತನು ತಂದೆಯ ದೇವರು ನಿಮ್ಮ ಹೃದಯದಲ್ಲಿ ಬಂದು ವಾಸಿಸಿ ನಿಮ್ಮ ಜೊತೆ ಯಾವಾಗಲೂ ಇರಲಿ ತಂದೆಯ ದೇವರಿಗೆ ಯೇಸು ಕ್ರಿಸ್ತನ ಮುಖಾಂತರ ಸ್ತೋತ್ರ ಘನ ಉಂಟಾಗಲಿ ಆಮೇಲೆ ಸಿನಲ್ಲಿ ಪ್ರೀತಿಯ ಸೌರ ಸವರಿಯರೇ ಈ ಒಂದು ಮೊದಲನೇ ಪಾಠದಲ್ಲಿ ನಮ್ಮ ಕರ್ತನದ ಯೇಸು ಕ್ರಿಸ್ತನ ಒಂದು ಬಾಧೆಗಳು ಮತ್ತು ಅವರು ಹೊಂದಿದಂಥ ಅವಮಾನ ಕಷ್ಟಗಳ ಬಗ್ಗೆ ಸೌರು ನಮ್ಮ ಮಧ್ಯದಲ್ಲಿ ಹಂಚಿಕೊಂಡ್ರು ಸೊ ದಿನ ಒಂದು ನಮ್ಮ ಕರ್ತನದ ಯೇಸು ಕ್ರಿಸ್ತನ ಒಂದು ಬಾಧೆಗಳನ್ನ ಮತ್ತು ಅವರು ಅವ್ರು ಪಟ್ಟಂಥ ಅವಮಾನ ಕಷ್ಟಗಳು ನಮಗಾಗಿ ನಾವು ಮಾಡಿದಂಥ ಪಾಪಕ್ಕಾಗಿ ಅದನ್ನ ನೆನಪು ಮಾಡಿಕೊಳ್ಳುವಂಥ ಒಂದು ದಿನವಾಗಿದೆ ಇವತ್ತು ಅದೇ ದೇವರು ನಮಗೋಸ್ಕರ ಈ ದಿನವನ್ನ ಏರ್ಪಾಡು ಮಾಡಿದ್ದಾರೆ ಯಾಕಂದ್ರೆ ತನ್ನ ಮಗನ ಒಂದು ಈ ಒಂದು ತ್ಯಾಗವನ್ನು ಮಾಡಬೇಕು ಮರೆಯಬಾರದು ಅದನ್ನ ವರ್ಷ ವರ್ಷ ನೀವೇನ್ ಮಾಡ್ಬೇಕು ನೆನಪು ಎಂಬುದಾಗಿನೇ ಈ ಒಂದು ಕರ್ತನ ಭೋಜನವನ್ನು ನಮ್ಗೆ ಮಾಡಿದ್ದಾರೆ ಏರ್ಪಾಡು ಮಾಡಿದ್ದಾರೆ ಸೊ ಅದು ವಿಶೇಷವಾಗಿ ಆತನು ನಮಗೋಸ್ಕರ ಪಟ್ಟಂತ ಆ ಒಂದು ಕಷ್ಟವನ್ನು ಮಾಡ್ತೀವಿ ನಮ್ಮ ಕಣ್ಣ ಮುಂದೆ ತಂದು ಅದನ್ನು ಧ್ಯಾನಿಸುವಂತ ದಿನ ಆದ್ದರಿಂದ ನಮ್ಮ ಮಧ್ಯದಲ್ಲಿ ಇಂಥ ಒಂದು ಪಾಠವನ್ನು ಹಂಚಿಕೊಂಡಂಥ ನಮ್ಮ ಸಹೋದರರು ಶಾಲ್ ಸುರೇಶ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಅವ್ರಿಗೆ ಕೃತಜ್ಞತೆ ಹೇಳ್ಕೊಳ್ಳುತ್ತೇನೆ ನಮ್ಮ ಸಹೋದರರು ತುಂಬ ಸೀನಿಯರ್ ಬ್ರದರು ಅವರು ಮಾಡೋಂಥ ಪಾಠಗಳು ನೋಡೋದಾದರೆ ಒಂದು ಎಮೋಷ್ನಲಿ ಆಮೇಲೆ ಒಂದು ಆ್ಯಕ್ಷನ್ ಆಗಿ ಮಾಡ್ತಾ ಇರ್ತಾರೆ ನಮಗೆಲ್ಲ ಒಂದು ಇದಾಗಬೇಕು ಆ ಥರ ಇರ್ತದೆ ಸೊ ದೇವರು ಅವ್ರನ್ನ ತುಂಬ ಅವ್ರ ಸೇವಲಿ ಆಶೀರ್ವಾದ ಮಾಡಿ ನಡೆಸ್ತಾ ಇದ್ದಾರೆ ನಮ್ಮೆಲ್ಲರೂ ಕೂಡ ಅವ್ರು ತುಂಬ ಒಂದು ಒಂದು ಎನ್ಕರೇಜಿಂಗ್ ಬ್ರದರ್ ಯಾವಾಗಲೂ ನಮ್ಮನ್ನು ದೇವರ ಸೇವೆಯಲ್ಲಿ ತುಂಬಾ ಎನ್ಕರೇಜ್ ಮಾಡ್ತಾರೆ ನಮ್ಮನ್ನು ಮಾತ್ರ ಅಲ್ಲ ನಮ್ಮಂಥ ಸೇವೆ ಮಾಡುವಂಥ ಎಲ್ಲ ಸವರ ಸರಿಯನ್ನು ಕೂಡ ಸೌಹರವರು ತುಂಬಾ ಎನ್ಕರೇಜ್ ಮಾಡಿ ನಮ್ಮನ್ನ ತಟ್ಕೊಡೋದು ಅದು ಆಗಿರ್ತದೆ ಸೊ ಅದಕ್ಕಾಗಿ ದೇವರು ಇನ್ನೂ ಅವ್ರನ್ನ ಹೆಚ್ಚಾಗಿ ಅವ್ರ ದೇವರ ಸೇವೆಯಲ್ಲಿ ಅವ್ರನ್ನ ದೇವರು ಯೂಸ್ ಮಾಡೋಕ್ಕೆ ನಾವೆಲ್ಲರೂ ಕೂಡ ಅವ್ರಿಗಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಸೊ ಈ ಒಂದು ಭಾಗದ ಅಂತ್ಯಕ್ಕಾಗಿ ನಾವೊಂದು ಎಲ್ಲರು ಎದ್ದು ನಿಂತು ಒಂದು ಪ್ರಾರ್ಥನೆ ಮುಖಾಂತರ ಈ ಭಾಗವನ್ನು ನಾವು ಅಂತ್ಯ ಮಾಡೋಣ ಪ್ರಾರ್ಥನೆ ನಂತರ ನಮಗೆ ಒಂದು ಶಾರ್ಟ್ ಒಂದು ಜ್ಯೂಸ್ ಬ್ರೇಕ್ ಇರ್ತದೆ ನಾವೆಲ್ಲರೂ ಒಂದು ಶಾರ್ಟ್ ಬ್ರೇಕ್ ತಗೊಂಡು ತಿರ್ಗ ನಾವೆಲ್ಲರೂ ಇಲ್ಲೇ ಸೇರೋಣ ಸರ್ ಎಲ್ಲರೂ ಅಲ್ಲೇ ಕೂತೀರಿ ಈ ಪ್ರಾರ್ಥನೆ ಆದ್ಮೇಲೆ ಆ ನಂತರ ಜ್ಯೂಸ್ ನಿಮ್ಮ ಹತ್ರನೇ ಬರುತ್ತೆ ಕುಡ್ಕೊಂಡು ನಾವು ಮುಂದಿನ ಪಾಠಕ್ಕೆ ನಾವು ಹೋಗೋಣ ನಮ್ಮ ಮಧ್ಯದಲ್ಲಿ ಆರೋಗ್ಯರಾಜ್ ಅವರು ಈ ಪ್ರಾರ್ಥನೆಯನ್ನು ನಡೆಸಬೇಕಾಗಿ ಕೇಳ್ಕೊಳ್ತಾನೆ ಇದರ ಆರೋಗ್ಯರಾಜ್ ಪ್ರಾರ್ಥನೆ ಮಾಡೋಣ ಭೂಪರ್ಲಕ್ಕದ ಒಡೆಯನು ತಾನೊಬ್ಬನೇ ಅಮರತವಳವನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತವನು ಮನುಷ್ಯರಲ್ಲಿ ಕಣ್ಣೀರಾದರೂ ಕಾಣಸ ಆಗದಂತ ನಮ್ಮ ಪರಮ ತಂದೆಯಾಗಿರೋದೇ ಹೋದೆಯವರೇ ನಿಮ್ಮ ಅತಿ ಪರಿಶುದ್ಧವಾದ ನಾಮಕ್ಕೆ ನಿಮ್ಮ ಪ್ರಿಯ ಕುಮಾರರು ನಮ್ಮ ರಕ್ಷಕರು ವಿಮೋಚಕರು ಮೋಷಕರಾಗಿರುವಂಥ ಎಸು ಕ್ರಿಸ್ತರ ಮೂಲಕ ಸ್ತೋತ್ರವನ್ನು ಸಲ್ಲಿಸಲಾಗಿದ್ದು ತಂದೆ ಹೌದು ತಂದೆ ಇಂಥ ಒಳ್ಳೆ ದಿನವನ್ನು ನಮಗೆ ಆಯ್ತ ಮಾಡಿಕೊಟ್ಟು ನಾವು ಎಲ್ಲೆಲ್ಲೋ ಯಾವ್ಯಾವ ಮೂಲಿದಂತ ನಾವು ಈ ಸ್ಥಳದಲ್ಲಿ ಒಂದು ಸಭೆಗೆ ಸೇರಿ ನಿಮ್ಮ ಪಾದ ಬಂದು ತಂದೆ ನಿಮ್ಮ ಪ್ರಿಯ ಕುಮಾರರು ನಮ್ಮ ರಕ್ಷಕರು ವಿ ಮೋಷಕರಾಗಿರುವಂಥ ಎಸು ಕ್ರಿಸ್ತರು ಅವರು ಅವರ ಕಡೆಯ ದಿನಗಳಲ್ಲಿ ಅನುಭವಿಸಿದಂತಹ ಪಾಡುಗಳನ್ನು ಆ ಮರಣವನ್ನು ಧ್ಯಾನಿಸುವಂತಹ ದಿನದಲ್ಲಿ ತಂದೆ ನಾವು ಅವರ ದುಃಖ ಸಂಕಟ ವೇದನೆಗಳನ್ನು ನಾವು ನೋಡುವಾಗ ತಂದೆ ನಮ್ಮಲ್ಲೂ ಸಹ ಆ ಪ್ರೀತಿ ಅವರ ಮೇಲೆ ಐಕ್ಯತೆ ಅನ್ಯೋನ್ಯತೆ ಐಕ್ಯತೆಯನ್ನು ಇನ್ನೂ ಹೆಚ್ಚಾಗಿ ನಾವು ಹಾಗೆ ನಿಮ್ಮ ಸತ್ಯದ ವಾಕ್ಯಗಳ ಮೂಲಕ ತಂದೆ ನೀವು ನಮ್ಮನ್ನು ಬಲಪಡಿಸಿ ನಡೆಸೋದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸಲಾಗಿದ್ದೀವಿ ತಂದೆ ಹೌದು ತಂದೆ ಈ ದಿನ ತನ್ನ ತಂದೆ ನಡೆಯುವಂತಹ ಪ್ರತಿಯೊಂದು ಆರದಿನಲ್ಲೂ ತಂದೆ ನಿಮ್ಮ ಪ್ರಸನ್ನತೆ ಇದ್ದು ಈ ಕೂಟವನ್ನು ಒಳ್ಳೆ ರೀತಿ ನಡೆಸಬೇಕೆಂದು ನಿಮ್ಮಲ್ಲಿ ಉಣ್ಣದಿಂದ ತಂದೆ ಹೌದು ತಂದೆ ಈ ದಿನ ನಿಮ್ಮ ಸತ್ಯದ ವಾಕ್ಯಗಳನ್ನು ತಿಳಿಪಡಿಸಿರುವಂತಹ ನಮ್ಮ ಹಿರಿಯ ಸೋದರನ್ನು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಿ ಅವರನ್ನು ಅವರ ಕುಟುಂಬದವರನ್ನು ಆಶೀರ್ವದಿಸಿರಿ ಅವರ ಸಂಗಡ ಇದ್ದು ಇನ್ನೂ ಹೆಚ್ಚೆಚ್ಚಾಗಿ ತಂದೆ ನಿಮ್ಮ ಸೇವೆ ಮಾಡುವಂತೆ ಅವರ ಒಟ್ಟನ್ನು ಒಳ್ಳೆಯ ರೀತಿ ಓಡುವಂತೆ ನೀವೇ ಸಹ ನೀಡಬೇಕೆಂದು ಸಹ ನಿಮ್ಮಲ್ಲಿ ಉನ್ನತಿಂದ ತಂದೆ ಮತ್ತು ತಂದೆ ಈ ದಿನ ಈ ಸ್ಥಳದಲ್ಲಿ ಬಂದು ನಾವೆಲ್ಲರೂ ಒಂದು ಸಭೆಗೆ ಸೇರಿ ನಿಮ್ಮನ್ನು ಆರಾಧಿಸಲು ಸ್ತುತಿಸಲು ನಿಮ್ಮ ಸತ್ಯದ ವಾಕ್ಯಗಳನ್ನು ಧ್ಯಾನ ಮಾಡಲು ಈ ಸ್ಥಳವನ್ನು ಆಯ್ತಾ ಮಾಡಿ ಸಭೆಯ ಸಭೆಯ ಕುಟು ಈ ಕುಟುಂಬದಲ್ಲಿರುವಂತಹ ಸಭೆ ಹಿರಿಯರನ್ನು ಮತ್ತು ಈ ಕುಟುಂಬದಲ್ಲಿರುವಂತಹ ಪ್ರತಿಯೊಬ್ಬರನ್ನು ನಿಮ್ಮ ಪಾದಕ್ಕೆ ಅಪ್ಪಿಸ್ ಪಡ್ತೀರ ತಂದೆ ಅವರನ್ನು ಇನ್ನೂ ಹೆಚ್ಚಾಗಿ ನೀವು ನಿಮ್ಮ ಸೇವೆಯಲ್ಲಿ ಉಪಯೋಗಿಸಿ ಅವರನ್ನು ಬಲಪಡಿಸಿ ನಡೆಸಬೇಕೆಂದು ಇನ್ನೂ ಹೆಚ್ಚು ಹೆಚ್ಚಾಗಿ ತಂದೆ ನಿಮ್ಮ ಸೇವೆಯನ್ನು ಮಾಡಲು ಅವರನ್ನು ಪ್ರೋತ್ಸಾಹಿಸಬೇಕೆಂದು ಸಹ ನಿಮ್ಮನ್ನು ನೀವು ನೈದಿಂದ ಬಡವರಾಗಿದ್ದೆ ಮತ್ತು ತಂದೆ ಇಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರನ್ನು ನಿಮ್ಮ ಪಾದಕ್ಕೆ ಅಪ್ಸಡ್ತೀರಿ ತಂದೆ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಪ್ರತಿಯೊಬ್ಬರ ಬಲಹಿತೆಯನ್ನು ಕೊರತೆ ನೀವು ಬಲವರಾಗಿದ್ದೀರಿ ತಂದೆ ಎಲ್ಲರ ಬಲಹಿತೆಯನ್ನು ಕೊರತೆಯನ್ನು ತೆಗೆದು ಯೇಸು ಕ್ರಿಸ್ತನಲ್ಲಿ ಪೂರ್ಣ ವಿಧೇಯರಾಗಿರುವಂತೆಯೋ ಮತ್ತು ನಿಮಗೆ ಮೆಚ್ಚುಗೆಯಾದಂತಹ ಮಕ್ಕಳಾಗಿ ನಾವು ನಡೆಯುವಂತೆಯೋ ಮತ್ತು ಈ ದಿನ ಸಾಯಂಕಾಲದಲ್ಲಿ ತಂದೆ ನಾವು ಆ ಆರಾಧಿಸುವ ಈ ದಿನ ಸಾಯಂಕಾಲದಲ್ಲಿ ತಂದೆ ನಾವು ಭಾಗವಹಿಸಲಿರುವಂಥ ಆ ಕರ್ತನ ಭೋಜನದಲ್ಲಿ ತಂದೆ ಆ ರಾವು ಭೋಜನದಲ್ಲಿ ತಂದೆ ನಾವು ಒಳ್ಳೆ ರೀತಿಯಲ್ಲಿ ನಮ್ಮನ್ನು ನಾವು ಶುದ್ಧಿ ಮಾಡಿಕೊಂಡು ತಂದೆ ಅದನ್ನು ಒಳ್ಳೆ ಮನಸ್ಸ ಮನಸ್ಸಾಕ್ಷಿಯಿಂದಲೂ ಒಳ್ಳೆಯ ಹೃದಯದಿಂದಲೂ ತಂದೆ ಅದನ್ನು ನಾವು ಆರಾಧಿಸಲು ನೀವು ನಮಗೆ ಬೇಕಾಗಿರುವಂಥ ಕೃಪಾ ವರಗಳನ್ನು ದಯಪಾಲಿಸಬೇಕೆಂದು ಸಹ ಈ ಪ್ರಾರ್ಥನೆ ತಂದೆ ನಿಮ್ಮ ಒಬ್ಬರೇ ಕುಮಾರ್ ನಮ್ಮ ರಕ್ಷಕರ ವಿಮೋಚಕರಾಗಿರುವಂತಹ ಯೇಸ ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ಅತಿ ವಿನಯದಿಂದಲೂ ತಾಳ್ಮೆಯಿಂದಲೂ ಬೇಡೆಯವರಾಗಿದ್ದ ತಂದೆ ಆಮೀನ್